ಮೊದ್ಲು ಪೂರ್ತಿ ಸುಸ್ತಾಗಿದ್ರು, ಸತೋಗ ಮಟ್ಟಾ ಇದ್ರು, ಹಾಸಿಗೆ ಹಿಡಿದು ಬಿಟ್ಟಿದ್ರು, ಮಂಚಿನ ಮನಿಗೆ ಬಿಟ್ಟಿತ್ತು, ಭಯ ಆಯ್ತು ನನಗೂ. ಸತೋಗ್ತಾನೆ ಅಂತ ಆಗಲೇ ಕೈ ಬಿಟ್ಬಿಟ್ಟಿದ್ದೆ. ಸುಸ್ತಾಗೋದು, ಓಡಾಡಕ್ಕಾಗ್ತಿರ್ಲಿಲ್ಲ, ಎದ್ದಾಳಕ್ಕಾಗ್ತಿರ್ಲಿಲ್ಲ, ತಲೆ ಎಲ್ಲ ಸುತ್ತೋದು, ಹಿಂಗೆಲ್ಲ ಆಗೋದು. ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ. 30 ರೂಪಾಯಿ ಒಂದೊಂದು ಮಾತ್ರೆ ಕೊಟ್ಟರು, ನಮ್ಮಮ್ಮ ಚೆನ್ನಾಗಿಲ್ವಲ್ಲ, ಹಿಂಗಾಗ್ತೈತೆ ಅನ್ನೋದು. ನನಗೆ ಕಣ್ಣ ನೀರು ಬರೋದು. ಈಗ ತುಂಬ ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ನೀರು ಸೇರ್ತಾರೆ, ರಂಗೋಲಿ ಹಾಕ್ತಾರೆ, ಪ್ರತಿಯೊಂದು ಕೆಲಸ ಮೊಮ್ಮಗಳು ಮಾಡೋ ಕೆಲಸ ನಮ್ಮ ತಾಯಿ ಮಾಡ್ತಾಯಿದ್ದಾರೆ. ನಂಗೆ ಸಂತೋಷ ಆಗ್ತಾಯಿದೆ. ಈ ನಗುನೇ ಬರ್ತಿರಲಿಲ್ಲ, ನಗು ಎಂದು ನಗು ಬರ್ತೈತಪ್ಪ, ಎಂದು ಸಂತೋಷ ನೋಡ್ತೀನಿ ಅಂದ್ಕೊಂಡಿದ್ದೆ ನಾನು. ಈಗ ನಗು ಬರೋ ಕಾರಣ ಏನು? ಅಜ್ಜಿನಿ ಹಾಯ್ ಹಲೋ ನಮಸ್ಕಾರ, ಟಿವಿಗೆ ಸ್ವಾಗತ, ನಾನು ಶಿವಕುಮಾರ್. ಏನಿವತ್ತು ಶಿವು ಅಜ್ಜಿ ಪಕ್ಕ ಕುತ್ಕೊಂಡ್ಬಿಟ್ಟಿದ್ದಾರೆ, ಏನು ಕತೆ ಅಂತ ನಾನು ಯಾವಾಗಲೂ ಹೇಳ್ತಿದ್ದೆ ನಿಮಗೆ. ಹಿಂದೆ ನಾವೆಲ್ಲ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲೆಲ್ಲ 90 ವರ್ಷ 100 ವರ್ಷ ಬದುಕೋರು, ಆರಾಮಾಗಿದ್ದರು, ಯಾವುದೇ ಬಿ ಪಿ ಶುಗರ್ ಏನೂ ಇರಲಿಲ್ಲ, ಗಟ್ಟಿ ಮುಟ್ಟಾಗಿರೋರು. ಇತ್ತೀಚೆಗೆ ನಮ್ಮ ಜನ್ರೇಷನ್ ಅವರೆಲ್ಲ 20 ವರ್ಷಕ್ಕೆ ಕಾಯಿಲೆ ಕಸಾಲೆ ಅಂತೀವಿ, ಎಷ್ಟೋ ಜನಕ್ಕೆ ಬಿ ಪಿ ಶುಗರ್ ಎಲ್ಲ ಬಂದುಬಿಡ್ತಿದೆ. ಮೊದಲು ಬಿ ಪಿ ಶುಗರ್ ಅಂದರೆ ಶ್ರೀಮಂತರ ಕಾಯಿಲೆ ಅಂತ ಕರಿತಿದ್ವಿ, ಈಗ ಎಲ್ರಿಗೂ ಬರ್ತಿದೆ. ಏನಿದು ಸಮಸ್ಯೆ, ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಸಹಜವಾಗಿ ನಾವು ಈ ಹಿಂದೆ ತಿಂತಂಥ ಫುಡ್ಡು ಅಂದರೆ ರಾಗಿ, ಜೋಳ, ಭತ್ತ ಏನೇ ಬೆಳೆದ್ರೂ ನಾವು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ, ಕೆಲವು ಕಡೆ ಅದನ್ನು ತಿಪ್ಪೆ ಗೊಬ್ಬರ ಅಂತ ಕರೀತಾರೆ. ಇನ್ನು ಕೆಲವರು ಬೆಳೆ ಬೆಳಿಬೇಕಾದ್ರೆ ಏನು ಮಾಡೋರು, ನೀರಾವರಿ ಪ್ರದೇಶದಲ್ಲಿ ಈ ಚಕ್ಕೆ ಉಳ್ಳಿ ಚೆಲ್ಬಿಟ್ಟು ಅದನ್ನು ಉತ್ಬಿಟ್ಟು ಅದನ್ನು ಗೊಬ್ಬರ ಮಾಡ್ಕೊಂಡು ಬೆಳೆ ಬೆಳೆಯೋರು. ಆದರೆ ಇತ್ತೀಚೆಗೆ ರಸಗೊಬ್ಬರಗಳನ್ನ ಬಳಸಿ ಬೆಳೆ ಬೆಳೆಯೋಕೆ ಶುರು ಮಾಡಿದ್ದಾರೆ, ಯಾಕೆಂದರೆ ಒಳ್ಳೆ ಇಳುವರಿ ಬರಲಿ ಅಂತ. ಇಳುವರಿ ಬರ್ತಿದೆ, ನಮ್ಮ ಇಳುವರಿ ಕಡಿಮೆ ಆಗ್ತಿದೆ. ಬೆಳೆ ಇಳುವರಿ ಚೆನ್ನಾಗಿ ಬರ್ತಿದೆ, ಅದ್ಭುತವಾಗಿ ಬರ್ತಿದೆ, ಬಟ್ ನಾವು ಬದುಕೋ ಇಳುವರಿ ಇದೆಯಲ್ಲ, ನಮ್ಮ ಆಯಸ್ ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಏನು? ನಾವು ಬೆಳೆಯೋ ಬೆಳೆಗಳಿಗೆ ಆಗ್ತಾ ಇರ್ತಕ್ಕಂಥ ರಸಗೊಬ್ಬರಗಳು. ಸೊ ಈಗೇನು ಮಾಡಬೇಕು? ನಾನಾಗಲೇ ನಿಮ್ಗೆ ಹೇಳಿದೆ ಜೀನಿ ಅಂತ, ಜೀನಿ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಜ್ಜಿ 1-1.5 ತಿಂಗಳ ಹಿಂದೆ ಹೀಗಿರಲಿಲ್ಲ, ಸುಸ್ತಾಗಿ ಹಾಸಿಗೆ ಮೇಲೆ ಮಲಗಿದ್ರು. ಸೊ ಅದು ನಾನು ಹೇಳ್ತೀನಿ ಏನು ಅಂತ, ಸ್ಟೋರಿ ಕೇಳ್ತೀನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ ಅಜ್ಜಿ? ತಮ್ಮ ಹೆಸರೇನು? ಚೆನ್ನಾಗಿ, ಕೆಂಪಮ್ಮ. ಕೆಂಪಮ್ಮ, ಎಷ್ಟು ವರ್ಷ ಅಜ್ಜಿ ನಿಮ್ಗೀಗ? ನಮಗೊಂದು 70-80 ವರ್ಷ ಆಗಿತ್ತು. 70-80 ಇನ್ನೂ ಜಾಸ್ತಿ ಆಗಿರುತ್ತೆ ಅಜ್ಜಿಗೆ. ಅಜ್ಜಿ ಹೆಂಗೈತೆ ಆರೋಗ್ಯ? ಹೆಂಗೈತೆ? ಚೆನ್ನಾಗೈತೆ. ಈ ಮೊದ್ಲು ಹೆಂಗಿದ್ರಿ? 1-2 ತಿಂಗಳಿಂದ ಸುಸ್ತಾಗೋದು, ಓಡಾಡಕ್ಕಾಗ್ತಿರ್ಲಿಲ್ಲ, ಎದ್ದಾಳಕ್ಕಾಗ್ತಿರ್ಲಿಲ್ಲ, ತಲೆ ಎಲ್ಲ ಸುತ್ತೋದು, ಹಿಂಗೆಲ್ಲ ಆಗೋದು. ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ. ಯಾಕೆ ಹಂಗಾಯ್ತಿತ್ತು ಮೊದಲು? ಯಾಕಾಗೋದು ನನಗೆ ಹೆಂಗೆ ಗೊತ್ತು, ನನಗೇನು ಇಂಥದ್ದು ಅಂಥದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಸ್ಪತ್ರೆಗೆ ಹೋದ್ರು ನನ್ನ ಕೈಲಿ ಹೇಳಕ್ಕ ಗೊತ್ತಾಗ್ತಿರ್ಲಿಲ್ಲ, ಇಂಥದ್ದು ಕಾಯಿಲೆ ಇಂಥದ್ದು ಅಂದರೆ ನನಗೆ ಹೇಳಕ್ಕೆ ಬರ್ತಿರ್ಲಿಲ್ಲ. ಅವ್ರು ಕೇಳಿ ನನಗೆ ಗೊತ್ತಿಳ್ಕೊಳಂಬೋದು, ಅವ್ ಏನು ತಿನ್ನು ಮಾತ್ರ ನನಗಿರೂ ಹೆಂಗಿದ್ಯೋ ಹಂಗೆ ಇರಿ, ಕಮ್ಮಿ ಆಗ್ತಿರ್ಲಿಲ್ಲ. ಇನ್ನು ಕುಡಿದ್ಮೇಲೆ ಚೆನ್ನಾಗಿದ್ದೀನಿ. ಏನು ಏನು ಕುಡಿತಾ ಇದ್ದೀರಾ ಈಗ ನೀವು? ಗಂಜಿ. ಏನು ಗಂಜಿ? ಹೆಸರು ಗೊತ್ತಿಲ್ವಾ? ಗಂಜಿ ಯಾವ್ದು ಗೊತ್ತಲ್ಲ, ಜೀನಿ ಗಂಜಿ. ಓಕೆ, ಎಷ್ಟು ಟೈಮ್ ಕುಡಿತೀರಾ ದಿನಕ್ಕೆ? ಬೆಳಿಗ್ಗೆ ಟೈಮೇ ಕುಡಿಯೋದು, ಮಧ್ಯಾಹ್ನ ಯಾವಾಗಲೂ ಕುಡಿಯಲ್ಲ, ಬೆಳಿಗ್ಗೆ ಹೊತ್ತು 2 ಲೋಟ ಕುಡಿತೀನಿ. ಕುಡಿದ್ಮೇಲೆ ಹೆಂಗಾಯ್ತೈತಿ ಈಗ ನಿಮ್ಗೆ? ಚೆನ್ನಾಗಿದ್ದೀನಿ ಇವಾಗ, ಏನಿಲ್ಲ, ನಂಗೆ ತಲೆ ಸುತ್ತಿಲ್ಲ, ಕೈಕಾಲು ನೋವು ಇಲ್ಲ, ಏನಿಲ್ಲ, ನಂಗೆ ಸುಸ್ತಿಲ್ಲ, ಆಯಾಸ ಇಲ್ಲ. ಈ ಸೊಂಟ ನೋವು ಬಿದ್ದು ಸೊಂಟ ನೋವು ಮಾಡ್ಕೊಂಡು ಅದೊಂದು ನೋವು ಬಿಟ್ಟು ಏನಿಲ್ಲ ನಂಗೆ. ಓಕೆ, ಈಗ ಹೆಂಗ್ ಏನೇನು ಕೆಲಸ ಮಾಡ್ತೀರಿ ಮನೇಲಿ? ಎಲ್ಲ ಕೆಲಸನೂ ಮಾಡ್ತೀನಿ. ಏನೇನು ಕೆಲಸ ಹೇಳು ಹೇಳು. ರಾಗಿ ಮಾಡ್ತೀನಿ, ಅಕ್ಕಿ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ನೆಲ ಒಲೆ ಸಾರಿಸ್ತೀನಿ, ಎಲ್ಲ ಮಾಡ್ತೀನಿ, ಯಾವುದು ಬಿಡಲ್ಲ. ಎಸ್, ಈಗ ನಿಮಗೆ ಈಗ ಎಲ್ಲ ಚೆನ್ನಾಗಿ ಆರಾಮಾಗೈತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ? ಏನಿಲ್ಲ, ಚೆನ್ನಾಗಿದ್ದೀನಿ. ಸುಳ್ಳು ಹೆಂಗಳಕ್ಕಾಗ್ತೈತಿ? ಸುಳ್ಳು ಹೆಂಗಳಕ್ಕ, ಅದಕ್ಕೆ ನಾವು ಬಂದಿರೋದು ಸುಳ್ಳ ಅದಕ್ಕೆ ಕೇಳ್ಕೊಂಡು ನಿಮ್ಮ ಮಗ ಫೋನ್ ಮಾಡಿ ಕೇಳ್ಕೊಂಡು, ಇಲ್ಲ ಕರೆಕ್ಟಾಗಿ ಹೇಳಿ ನಿಮ್ಮಮ್ಮ ಹುಷಾರಾಗವ್ರ ಹುಷಾರಾಗಿಲ್ವ ಅಂತ ಕೇಳ್ಕೊಂಡು ಅದಕ್ಕೆ ನಾವು ಬೆಂಗಳೂರಿಂದ ಇಲ್ಲಿ ಬಂದಿರೋದು. ಈಗ ಈಗ ಆರಾಮಿದ್ದೀರಾ? ಆರಾಮಾಗಿದ್ದೀನಿ. ಆರಾಮಿದ್ದೀರಾ? ಈಗ ನೀವು ಚೆನ್ನಾಗಿರೋ ಕಾರಣ ಗಂಜಿ. ಗಂಜಿ ಅಜ್ಜಿ ಚೆನ್ನಾಗಿರೋ ಕಾರಣ ಗಂಜಿ ಅಂತ ಹೇಳ್ತವ್ರೆ. ಈಗ ಅಜ್ಜಿ ಭಾಳ ಖುಷಿ ಆಯ್ತು ನನಗೆ. ವೀಕ್ಷಕರೇ, ನಾನು ಯಾಕೆ ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ, ಮೊದಲು ಏನೇನು ಎಷ್ಟು ಮಾತ್ರ ತಿಂತಿದ್ರಿ? 5, 6, 3, 4 ಸರ್ ಹೋಯ್ತಿರ್ಲಿಲ್ಲ ಆದ್ರೂ ಏನು ಆಗ್ತಿರ್ಲಿಲ್ಲ, ಹೆಂಗಿದ್ನ ಹಂಗೆ ಇರಿ, ಏನು ತಿಂದ್ರು ಮಾತ್ರ ನಂಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಏನು ಮಾಡಿದ್ರು ಟಾನಿಕ್ ಕುಡಿದ್ರು ಏನೂ ಇಲ್ಲ. ಈಗ ಸರ್ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಬನ್ನಿ ಪಕ್ಕಕ್ಕೆ ಬನ್ನಿ.
ತಮ್ಮ ಹೆಸರು ಸರ್? ರಂಗೇಗೌಡ ಅಂತ. ಶ್ರೀರಂಗೇಗೌಡ. ರಂಗೇಗೌಡ್ರೆ ಹೆಂಗವ್ರೀಗ ಅಮ್ಮ? ನಮ್ಮಮ್ಮ ತುಂಬ ಚೆನ್ನಾಗಿದ್ದಾರೆ. ಮೊದ್ಲೆಂಗಿದ್ರು? ಅದನ್ನ ಮೊದಲು ಪೂರ್ತಿ ಸುಸ್ತಾಗಿದ್ರು, ಸತ್ತೋಗ ಮಟ್ಟ ಇದ್ರು, ಹಾಸಿಗೆ ಹಿಡಿದು ಬಿಟ್ಟಿದ್ರು, ಮಂಚಿನ ಮನಿಗೆ ಬಿಟ್ಟಿತ್ತು. ನಾನು ಎಲೆಕ್ಷನ್ನೇ ಮಾಡೋಣ, ನಮ್ಮ ತಾಯಿನೇ ಕರ್ಕೊಂಡೋಗೋಣ, ಈ ಮಟ್ಟ ಎಲ್ಲ ಆಗಿಬಿಟ್ಟು ಸರ್ವತ್ತು ಅಂತಿರ್ಲಿ, ಇಳತ್ತು ಅಂತಿರ್ಲಿಲ್ಲ, ಕಾರ್ ತಗೊಂಡು ಕಾರು ಬೈಕ್ನ ಕುಂತ್ಕೊಳಕ್ ಆಗ್ತಿರ್ಲಿಲ್ಲ, ಭಯ ಇತ್ತು ನನಗೂ. ಸತ್ತೋಗ್ತಾರೆ ಅಂತ ಆಗಲೇ ಕೈ ಬಿಟ್ಬಿಟ್ಟಿದ್ದೆ. ನನ್ನ ಸ್ನೇಹಿತ ಒಬ್ಬ ಬಂದು ನಿಮಗೆ ಅಲ್ಲಿಗೆ ಬಂದು ಅದನ್ನ ತಾಂಬರಂಬಾರ ಅಂತ ಬಂದ. ನಾನು ಆದರೂ ಹೆದರ್ಕೊಂಡೆ, ನನಗೂ ಒಂದು ಲೋಟ ಕೊಡೋಕೆ ಬಂದರು. ಅಯ್ಯೋ ಎಣ್ಣೆ ಕುಡಿದ್ಬಿಟ್ಟಿದ್ದೀನಿ ಬೇಡ ಅಂತಲೂ ಹೇಳಿದೆ. ಏನೂ ಆಗಲ್ಲ ಅಂತ ಮೇಡಮ್ ಅವರೆಲ್ಲ ಹೇಳಿ ತಿರ್ಗಿ ಅವ್ರು ಹಳ್ಳು ತಗೊಂಡ್ರು. ನಾನು ಒಂದೇ ತಗೊಂಬಂದೆ ನಮ್ಮ ತಾಯಿಗಿದ್ದು ಬೇಕು ಅಂತ. ಹಂಗಂತ ತಕ್ಷಣ ಅವನು ಇನ್ನೊಂದು ತಗೊಳ್ಳ, ನಾನೇ ದುಡ್ಡು ಕೊಡ್ತೀನಿ ಅಂದ. ಬೇಡ ಬೇಡ, ಇದು ನೋಡಿ ತಾಂಬಂದು ಹೆಂಗೆ ನಮ್ಮ ತಾಯಿ ಕುಡಿಯುತ್ತೋ ಕುಡಿಯಲ್ವೋ ಅಂತಂದು ತಾಂಬಂದು ಕೊಟ್ಟೆ. ತುಂಬ ಚೆನ್ನಾಗಿದ್ದಾರೆ, ಸಂತೋಷ ಆಯಿತು. ನಮ್ಮ ಮಧ್ಯೆ ಮೊಮ್ಮಕ್ಕಳು ಮೊಮ್ಮಕ್ಕಳ ಜೊತೆನೆ ಓಡಾಡ್ತಾಯಿತ್ತು. ಈಗ ನನಗೆ ಸಂತೋಷ ಆಯಿತು. ನಾನು ದುಡ್ಡು ಹಂಗೆ ಖರ್ಚು ಮಾಡಿಲ್ಲ, ನನ್ನ ದುಡ್ಡೆಲ್ಲ ಹಂಗೆ ಇದೆ, ನಾ ಬೀರಲ್ಲ ಹಂಗೆ ಏನಕ್ಕಿದು ಹಂಗೆ ಇದೆ. ಮೊದಲು ಮಾತ್ರೆಗೆ ಎಷ್ಟು ಖರ್ಚು ಮಾಡ್ತಿದ್ರಿ? ಒಂದು ಸರಿ ನಮ್ಮ ಅಮ್ಮನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋದರೆ 800-900 ರೂಪಾಯಿ ತನಕ ಆಗೋದು. ನನ್ನ ಪೆಟ್ರೋಲ್ ಬಿಟ್ಟು ಬೇರೆದೆಲ್ಲ ಬಿಟ್ಟು ಬರೀ ನಮ್ಮ ಮಧ್ಯದು, ನನ್ನ ಹತ್ರ ಆಲ್ರೆಡಿ ಸ್ಲಿಪ್ಪೆಲ್ಲ ಇದ್ದಾವೆ ತಂದಿರೋದು, ಟಾನಿಕಿಂದು ಮಾತ್ರೆದು. 30 ರೂಪಾಯಿ ಒಂದೊಂದು ಮಾತ್ರೆ ಕೊಟ್ಟರು. ನಮ್ಮ ಅಮ್ಮ ಚೆನ್ನಾಗಿಲ್ವಲ್ಲ, ಹಿಂಗಾಗ್ತೈತೆ ಅನ್ನೋದು, ನನಗೆ ಕಣ್ಣ ನೀರು ಬರೋದು. ನಮ್ಮ ಅಣ್ಣ ತಮ್ಮ ಅವ್ರು ಯಾರಿಗೂ ಹೇಳೋಕೆ ಹೋಗ್ತಿಲ್ಲ, ನನ್ನ ಕಷ್ಟ ನಾನೇ ಕರ್ಕೊಂಡೋಗ್ತಿದ್ದೆ, ಕರ್ಕೊಂಬತ್ತಿದ್ದೆ. ನಮ್ಮ ಮಾವರಿಗೊಬ್ಬರಿಗೆ ಹೇಳ್ತಿದ್ದೆ, ನಮ್ಮ ನಿಮ್ಮ ಮತ್ತೆ ಚೆನ್ನಾಗಿಲ್ಲ, ಹಿಂಗೆ ಕರ್ಕೊಂಡೋಗ್ತಾ ಇದ್ದೀನಿ ಅಂತ. ಹೆಂಗೆ ಅಂತ ನಮ್ಮ ಅಕ್ಕ ಗೋಳಾಡಾಳು, ಹೆಂಗೈತೆ ಈಗ ಏನು ಅಂತ ಕೇಳೋಣ. ನಮ್ಮ ಅಕ್ಕ ಇಲ್ಲ ಈಗ ಚೆನ್ನಾಗೈತೆ ಅಂತಿದ್ದೆ. ಅವ್ರು ಬಂದಂಕೆ ಹಂಗಂತಿದ್ದೆ ನಾನು. ಹಂಗಂತ ತಕ್ಷಣ ಆವಾಗ ನಿಮ್ಮದು ಹೋಗಿ ಇದನ್ನು ತೊಗೊಂಬಂದು ಕೊಟ್ಟಮೇಲೆ ತುಂಬ ಚೆನ್ನಾಗಿದ್ದಾರೆ, ನಮಗೆ ಸಂತೋಷ ಆಗ್ತಾಯಿದೆ. ಈಗ ಮೊದಲು ಹೇಳಿದ್ರಿ, ಮೊದಲು ಈಗ 1.5 ತಿಂಗಳಿಂದ ಅಜ್ಜಿ ಕಂಡೀಷನ್ ಹೆಂಗಿತ್ತು? ಕಂಡೀಷನ್ ಇರಲಿಲ್ಲ, ಅವಾಗ ಪೂರ್ತಿ ಸೀರಿಯಸ್ ಆದಂಗಾಯಿತು. ಕರ್ಕೊಂಡು ಗಾಡಿಯಲ್ಲಿ ಕೂತ್ಕೊಳಕ್ಕಾಗ್ತಿರ್ಲಿಲ್ಲ, ಕಾರೇ ಬೇಕಾಗಿತ್ತು. ಕಾರನ್ನ ಕಸಕ್ಕೋದ್ರೂ ಆಗ್ತಿರಲಿಲ್ಲ, ನಮ್ಮ ತಾಯಿ ಹಿಡ್ಕೊಂಡು ಎತ್ತಬೇಕು. ಆ ಪೊಸಿಷನ್ ಆಗ್ಬಿಡ್ತು ನಮ್ಮ ತಾಯಿಗೆ. ಆ ಪೊಸಿಷನ್ ಆದಾಗ ಏನಪ್ಪ ಹಿಂಗಾಗ್ಬಿಡ್ತು, ಕಾರಣಗತ್ತ ಕಾಲ ನಮ್ಮ ಅಮ್ಮ ಉಳಿಯಲ್ಲ ಅನ್ನೋ ಮಟ್ಟ ಆಗ್ಬಿಡ್ತು. ಕರ್ಕೊಂಡು ಹಿಂಗೆ ಬಿಟ್ಟು ನಿಮ್ಮ ಹತ್ರ ಬಂದಮೇಲೆ ತೊಗೊಂಬಂದ್ಮೇಲೆ ಈಗ ತುಂಬ ಚೆನ್ನಾಗಿದ್ದಾರೆ, ಓಡಾಡ್ತಾಯಿದ್ದಾರೆ, ನೀರು ಸೇರ್ತಾರೆ, ರಂಗೋಲಿ ಹಾಕ್ತಾರೆ, ಪ್ರತಿಯೊಂದು ಕೆಲಸ ಮೊಮ್ಮಗಳು ಮಾಡೋ ಕೆಲಸ ನಮ್ಮ ತಾಯಿ ಮಾಡ್ತಾಯಿದ್ದಾರೆ, ನಂಗೆ ಸಂತೋಷ ಆಗ್ತಾಯಿದೆ. ವೀಕ್ಷಕರೆ, ನಾನಾಗಲೇ ನಿಮ್ಗೆ ಹೇಳ್ತಿದ್ದೆ, ಜೀನಿ ಅನ್ನೋದು ಸಿರಿಧಾನ್ಯ, ದ್ವಿದಳ ಧಾನ್ಯ, ಹೆಸರುಕಾಳು, ಉಳ್ಳಿಕಾಳು, ಇದರ ತಾಕತ್ತೇನು, ಶಕ್ತಿ ಏನು ಅಂತ ಎಲ್ಲರಿಗೂ ಹೇಳುವಂಥ ಅವಶ್ಯಕತೆ ಇಲ್ಲ. ಪದೇ ಪದೇ ನಾನು ಹೇಳ್ತಿದ್ದೆ, ಈ ಪ್ಯಾಕೆಟ್ ಎಲ್ಲ ನೋಡಿದ್ರೆ, ಜೀನಿ ಬಾಕ್ಸ್ ನೋಡಿದ್ರೆ, ಇದನ್ನು ಹೈಫೈ ಜನಗಳು ಮಾತ್ರ ತಿನ್ನೋದು ಆ ಥರ ಅಲ್ಲ, ಯಾರು ಬೇಕಾದರೂ ಬಳಸ್ಬೋದು. ತಿಂಗಳಿಗೆ ಇವರು ಇಷ್ಟೊಂದು ಕಷ್ಟ ಜೀವನ, ನಾನು ಯಾಕೆ ಈ ಮನೆಗೆ ಬಂದೆ, ಈ ಊರಿಗೆ ಬಂದೆ ಅಂದರೆ ಇಲ್ಲಿ ಕೂತ್ಕೊಂಡೇ ಮಾತಾಡಬೇಕು ಅಂತ. ದಿನಕ್ಕೆ ತಿಂಗಳಿಗೆ 1,900 ರೂಪಾಯಿ 1,000 ರೂಪಾಯಿ ತತ್ರ ಮಾತ್ರೆಗೆ ಖರ್ಚಾಗೋದು. ಸೊ ಮಾತ್ರೆ ಬಿಟ್ಟಿದ್ದಾರೆ, ಇವತ್ತು ಜೀನಿ ಕುಡಿತಾ ಇದ್ದಾರೆ. 369 ರೂಪಾಯಿ ಬಾಕ್ಸ್ ಅದು. ಮನೆ ಹತ್ರ ಹೋದರೆ ತೊಗೊಬಂದು, ಇಲ್ಲಿಂದ 15 ಕಿಲೋಮೀಟ್ರ್ ಹೋಗಿ ತೊಗೊಬಂದು ಅವರ ಅಮ್ಮನ ಕೊಡ್ತಾ ಇದ್ದಾರೆ, ಅಮ್ಮ ಕುಡಿತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಅಜ್ಜಿ ಈಗ ಕೆಂಪಮ್ಮನವ್ರನ್ನ ಜೊತೆ ಇದ್ದಾರೆ, ರಂಗೇಗೌಡರು ಕೂಡ ಮಾತಾಡಿದ್ರು. ಇನ್ನು ರಂಗೇಗೌಡರು ಸ್ನೇಹಿತರು ಕೂಡ ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇಷ್ಟೇ ವಾಸ್ತವ, ಜೀನಿ ಅನ್ನೋದು ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ದು ಯಾರೋ ಮಾಡಿದ್ದು ಅನ್ನೋದಲ್ಲ, ಇದು ನ್ಯಾಚುರಲ್ ಫುಡ್ಡು. ನಿಮ್ಮ ರೈತರಿಂದ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳೇ ಇವು. ಸೊ ಅದನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಜೀನಿ ಪೌಡರು. ಸೊ ಹಾಗಾಗಿ ನೀವು ಬಳಸ್ಬೋದು. ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಅಜ್ಜಿ ಇದ್ದಾರೆ ನಮ್ಮ ಜೊತೆ, ಅಜ್ಜಿ ಮಾತಾಡಿದ್ರು, ನಿಮಗೆ ಎಲ್ಲ ಹೇಳಿದ್ರು. ಬೇರೆ ಜನಕ್ಕೇನು ಹೇಳ್ತೀರಾ ಸರ್ ಈಗ ಗೌಡ್ರೆ ನೀವು? ನಾನೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತಂಗೂ ಹೇಳಿದೆ ತಾಳಪ್ಪ ಅಂತ, ಆಮೇಲೆ ಇನ್ನೊಬ್ಬ ಇಲ್ಲ ತಿಮ್ಮಸಾಗರದೊಬ್ಬ ನಮ್ಮ ಸ್ನೇಹಿತ ಇದ್ದಾನೆ. ಅವನು ಈಗ ಇಲ್ಲಿಗೆ ಹೋಗ್ಬೇಕು ಅಂತಲೇ ಹೊರಟಿದ್ವಿ ಇವತ್ತು. ಕಳ್ಳ ಮೇಳಕ್ಕೆ ಹೋಗಿ ಬರ್ಬೇಕಾದ್ರೆ ಹಂಗೆ ಬರ್ತೀವಿ. ಅವ್ರ ಮೇಲೆ ಅವ್ರ ಅಜ್ಜಿಗೆಲ್ಲ ನಮ್ಮನೇದೇ ಪುಡಿ ಕೊಟ್ಟು ಕಳಿಸ್ದೆ, ಒಂದು ಸ್ವಲ್ಪ ನೋಡೋಣ ಅಂದರು. ಒಂದು ಚೂರೇನೋ ಒಂದು 1/4 ಕೆಜಿನೇ ಕೊಡ್ತೀನಿ, ತಗೊಂಬಂದು ಮಾಡ್ಕೊಂಡು ಕುಡಿ, ಕುಡಿದು ಆಮೇಲೆ ಇದು ಮಾಡಿ, ಒಂದು ಮಂತ್ ನೋಡಿ ನಿಮ್ಗೆ ಸಂತೋಷ ಹೆಂಗಾಗ್ತದೆ ಏನು ಎತ್ತ ಅಂತ. ನಾನೆಲ್ಲ ಹೋಗಿದ್ದೆ, ನಾನು ತಿಮ್ಮಸಾಗರಕ್ಕೆ ಹೇಳಿದೆ, ಅಜ್ಜಿಗೆ ಸುಸ್ತಿಲ್ಲ, ತಲೆನೋವಿಲ್ಲ, ಕೈ ಕಾಲು ಒಡ್ತಾ ಇಲ್ಲ, ಏನಿಲ್ಲ, ಆರಾಮಿದೆ, ನೀವು ಚೆನ್ನಾಗಿರ್ತೀರಾ? ಈ ಕಾಲು ಏನೇನು ಇಲ್ಲಪ್ಪ, ಹರ್ಷವಾಗಿದ್ದೀನಿ ನಾನು ಇವಾಗ. ಹರ್ಷವಾಗಿದ್ದೀರಾ? ಖುಷಿ ಆಯ್ತಾಯ್ತು ನಿಮಗೆ? ಚೆನ್ನಾಗಿದ್ದೀರಾ ಹೇಳಿ. ತಿಮ್ಮಸಾಗರಕ್ಕೆ ಹೋಗಿ ಅಲ್ಲಿ ಒಂದೇ ಕುಟುಂಬ, ಅವರು 7-8 ಜನ ಇದ್ದಾರೆ, ಅವ್ರ ಮನೆಗೂ ಸಹಿತ ಹೋಗಿ ಎಲ್ಲ ಹೇಳಿ, ನೀವು ಕಳ್ಕೊಳ್ಳೋದು ಎಷ್ಟು ಮುಂದೆ ನಾನೇ ತಗೊಂಡು ಕೊಡ್ತೀನಿ, ನೀವು 1 ತಿಂಗಳು ಕುಡಿದು ನೋಡಿ, ಚೆನ್ನಾಗಿದ್ದರೆ ತೊಗೊಳ್ಳಿ, ಚೆನ್ನಾಗಿಲ್ಲ ಅಂದರೆ ಬೇಡ ಅಂತಲ್ಲ ಅಂದೆ. ಅವರು ಎಲ್ಲ ಸಂತೋಷ ಪಟ್ಟರು, ನಮ್ಮನೆಯಿಂದಲೇ ಪುಡಿ ಕೊಟ್ಟು ಕಳಿಸಿ ಹೋಗಿ ತಂಬರೋಣ ಅಂತ ಅಂದರು. ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ ನಾನು, ಕೆಲವರ ಕಡೆ ಗೊತ್ತಿರೋಗೆಲ್ಲ ನಾನು ಹೇಳ್ತಾ ಇದ್ದೀನಿ ಸರ್. ವೀಕ್ಷಕರೇ, ಒಂದು ಬ್ರ್ಯಾಂಡನ್ನು ಕಟ್ಟಬೇಕು ಅಂದರೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಜನಗಳಿಗೆ ಅದನ್ನು ಹೇಳಿಸಿ ತಗೋತಾರೆ. ನಾನು ಯಾಕೆ ಬೆಂಗಳೂರಿಂದ ಇವತ್ತು ಶಿರಾ ತಾಲೂಕಿನ ಮದ್ಲೂರಿಗೆ ಬಂದು ರಂಗೇಗೌಡರು ಮನೆ ಹತ್ರ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ, ಅವ್ರು ಹೇಳಿದ್ರ 1 ತಿಂಗಳು ಬಳಸಿ ಸಾಕು ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಅಂತ. ಈ ಡೈಲಾಗ್ ಯಾವಾಗಲೂ ನಮ್ಮ ದಿಲೀಪ್ ಅವರು ಹೇಳೋದು, ಇವತ್ತು ನಮ್ಮ ರಂಗೇಗೌಡರು ಹೇಳ್ತವ್ರೆ, ರಂಗೇಗೌಡರು ಗೊತ್ತಿರೋರಿಗೆಲ್ಲ ಹೇಳ್ತವ್ರೆ, ನೋಡಿ ಸ್ವಾಮಿ ತಗೊಳ್ಳಿ ಒಳ್ಳೆಯದು ಅಂತ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಸಿರಿಧಾನ್ಯಗಳ ಸಿರಿವಂತ ನಮ್ಮ ಶಿರಾ ತಾಲೂಕಿನ ದಿಲೀಪ್ ಅವರು ಈ ಒಂದು ಜೀನಿಯನ್ನು ಏನು ಕಟ್ಟಿದ್ರು, ಇವತ್ತು ಜಗತ್ತಿಗೆಲ್ಲ ಈ ಒಂದು ಜೀನಿ ತಲುಪಿದೆ. ಶಿರಾ ತಾಲೂಕಿನ ಯರಗುಂಟೆ ಹೆಸರು ಎಲ್ಲ ಕಡೆ ಓಡಾಡ್ತಿದೆ. ಜೀನಿ ಎಲ್ಲರ ಆರೋಗ್ಯವನ್ನು ಬದಲಾವಣೆ ಮಾಡಿದೆ.
ಸೊ ಹಾಗಾಗಿ ನೀವು ಆರೋಗ್ಯವಂತರಾಗಿರಬೇಕು ಅಂತಂದರೆ, ಆರೋಗ್ಯವಂತರಾಗಿ ನಿಮ್ಮ ಮನೆಯವರೆಲ್ಲ ಇರಬೇಕು ಅಂದರೆ ಜೀನಿಯನ್ನು ತಗೋಬೇಕು. ಜೀನಿಯನ್ನೇ ತಗೋಬೇಕು ಅಂತಲ್ಲ, ಆದರೆ ಆಹಾರ ಸರಿಯಿಲ್ಲ. ಇವತ್ತು ನಾನಾಗಲೇ ಹೇಳಿದೆ, ಭತ್ತ ಬೆಳಿಬೇಕಾದ್ರೆ ಯೂರಿಯಾವನ್ನು ಬಳಸ್ತೀವಿ, ಬೆಳೆ ಬೆಳಿಬೇಕಾದ್ರೆ ನಾವು ಔಷಧಿ ಹೊಡಿತೀವಿ, ಅದನ್ನೇ ನಾವು ಇಂಡೈರೆಕ್ಟಾಗಿ ತಿಂತೀವಿ, ನಮ್ಮ ಇಲ್ಲಿ ತಾಳಾಗ್ತೈತೆ, ಸಾವಿರಾರು ರೂಪಾಯಿ ಮಾತ್ರೆ ಕಟ್ತಾ ಇದ್ದೀವಿ. ಅದ್ರ ಬದಲು ಒಳ್ಳೆ ಆಹಾರ ತಿಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಒಳ್ಳೆ ಆಹಾರ ಅಂದರೆ ಯಾವುದು? ನಮ್ಗೆ 25 ಥರ ಎಲ್ಲ ಅಂತಂದು ತಿನ್ನೋಕ್ಕಾಗಲ್ಲ ಶಿವು ಅಂದರೆ, 25 ಥರ ಎಲ್ಲ ತಂದು ನೀವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದರೆ ಜೀನಿ ತಗೊಳ್ಳಿ, ಸರಿ ಹೋಗುತ್ತೆ. ಅಜ್ಜಿ ಹೇಳ್ತಾರೆ, ಅಜ್ಜಿಗೆ ಯಾವ ಬ್ರ್ಯಾಂಡು ಅಂತಲೂ ಗೊತ್ತಿಲ್ಲ, ಗಂಜಿ ಕುಡಿತಾ ಇದ್ದೀನಿ ಅಂತಾರೆ. ಗಂಜಿ ಕುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ. ಒಂದು ತಿಂಗಳ ಹಿಂದೆ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡಿದ್ರು, ಗ್ಯಾರಂಟಿ ಇರಲಿಲ್ಲ. ಅದೇ ಹೇಳಿದ್ರು ರಂಗೇಗೌಡರು, ನಮ್ಮ ಅವ್ವ ಬದುಕ್ತಾಳೋ ಇಲ್ವೋ ಗೊತ್ತಿರಲಿಲ್ಲ ನನಗೆ, ಹಂಗಾಗ್ಬಿಟ್ಟಿತ್ತು ಅಂತ. ಸೊ ಇವತ್ತು ಒಂದು ತಿಂಗಳಾಯಿತು ಬದುಕಿ ಅಂದರೆ, ಇಟ್ಸ್ ಲೈಕ್ ಈ ಜೀನಿ ತಗೊಂಡು ಅಜ್ಜಿ ನಮ್ಮ ಜೊತೆ ಆರಾಮಾಗಿ ಕುತ್ಕೊಂಡವ್ರೆ, ಖುಷಿ ಖುಷಿಯಾಗವ್ರೆ. ಅಜ್ಜಿ ಇಲ್ಲೇ ಮನೆ ಹತ್ರ ನೀರು ತರ್ತಾರಂತೆ, ರಂಗೋಲೆ ಹಾಕ್ತಾರೆ, ಪಾತ್ರೆ ತುಳಿತಾರೆ, ಎಲ್ಲ ಮಾಡ್ತಾರೆ. ಇದಿಷ್ಟೇ, ಒಳ್ಳೆ ಆಹಾರ ತಿನ್ನೋದ್ರಿಂದ ಎಲ್ಲರೂ ಚೆನ್ನಾಗಿರ್ಬೋದು. ನಾವು ಸಂಪಾದನೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, 10 ಎಕರೆ ಜಮೀನು ತಗೊಂಡ್ವಿ, 20 ಎಕರೆ ಜಮೀನು ತಗೊಂಡ್ವಿ, 1 ಎಕರೆ ಮನೆ ಕಟ್ಟಿದ್ವಿ, ಅಲೆ ಮನೆ ಮಾಡಿದ್ವಿ, ಅದು ಮಾಡಿದ್ವಿ ಅಂತೆಲ್ಲ ಮಾತಾಡ್ತೀವಿ. ಈಗ ಜನಕ್ಕೆ ಏನಿಸ್ಬಿಟ್ಟಿದೆ ಗೊತ್ತಾ? ದುಡ್ಡು ಹೆಂಗಾರ ಹಾಳಾಗೋಗಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ. ಹಾಗಾಗಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ, ಜೀನಿಯನ್ನು ಬಳಸಿ ಅಂತ ಹೇಳ್ತೀನಿ. ಹಾಗೆ ರಂಗೇಗೌಡರು ಸ್ನೇಹಿತರಿದ್ದಾರೆ, ಅವ್ರನ್ನೂ ಕೂಡ ಈಗ ನಾನು ಮಾತಾಡ್ತೀನಿ. ವೀಕ್ಷಕರೀಗ ಏನು ಅಜ್ಜಿ ಇದರಲ್ಲಿ, ಅಜ್ಜಿಯ ಮಗ ರಂಗೇಗೌಡ ಇದ್ದಾರೆ, ರಂಗೇಗೌಡ ಸ್ನೇಹಿತರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಕಲ್ಲೇಶ್ ಅಂತ. ಕಲ್ಲೇಶ್ ಅವರು ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ಅಜ್ಜಿ ನೋಡಿದ್ರೆ ಏನನ್ಸುತ್ತೆ? ಅಜ್ಜಿ ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಅನಿಸುತ್ತೆ ಸರ್. ಆ ಮುಖ ಎಲ್ಲ ಈ ಕಲರ್ ಇರಲಿಲ್ಲ, ನಮ್ಮ ತಾಯಿದು ಮುಖ ಕಲರ್ ಇರಲಿಲ್ಲ, ಜೀನಿ ಫುಡ್ ಕರ್ರಗಾಗೋಗ್ಬಿಟ್ಟು ಮುಖ ಚೇಂಜ್ ಆಗೋಗ್ಬಿಟ್ಟಿತ್ತು. ಈ ಫುಡ್ ತೊಗೊಂಡ್ಮೇಲೆ ಫುಲ್ ಮುಖ ನೋಡಿ, ಕೆಂಪಿದೆ, ಬ್ಲಡ್ ಕಾಣ್ತದೆ, ಈ ಬ್ಲಡ್ ಇರಲಿಲ್ಲ, ಪೂರ್ತಿ ಇರಲಿಲ್ಲ. ಅಜ್ಜಿಯವರು ಈ ಮಂತಲ್ಲಿ ಜೀನಿ ಫುಡ್ ತೊಗೊಂಡ್ಮೇಲೆ ಚೆನ್ನಾಗಿದ್ದಾರೆ, ತುಂಬಾ ಸುಸ್ತಲ್ಲಿ ಉಳಿತಾರೆ ಇಲ್ಲ ಅನ್ನೋದು ನಮ್ಗೆ ಡೌಟ್ ಇತ್ತು. ನಾವು ದಿನನಿತ್ಯ ಮನೆ ಹತ್ರ ಬಂದು ನೋಡ್ತಾ ಇದ್ವಿ, ಈ ಫುಡ್ ತೊಗೊಂಡ್ಮೇಲೆ ನಮ್ಮ ಅಜ್ಜಿಯವರು ಚೆನ್ನಾಗಿದ್ದಾರೆ, ನಮಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಈಗ ಈ ಅಜ್ಜಿ ಒಂದು ತಿಂಗಳಿದ್ದಕ್ಕೂ ಈಗಲೂ ಹೆಂಗ್ ವ್ಯತ್ಯಾಸ ಏನನ್ಸುತ್ತೆ ನಿಮ್ಗೆ? ಸರ್ ಅಜ್ಜಿ ತಿಂಗಳಿಂದ ಮಲಗಿರ ಮಗ್ಲಲ್ಲೇ ಮಲಗಿರೋದು, ಎದ್ದು ಓಡಾಡ್ತಿರ್ಲಿಲ್ಲ. ಈಗ ಆಕ್ಚುಲಿ ಆಕೆನೇ ಒಬ್ಳೆ ಯಾರ ಸಹಾಯ ಇಲ್ದಲೆ ಓಡಾಡಿಕೊಂಡು ತಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಮನೆ ಕೆಲಸಕ್ಕೂ ಅಡಿಟ್ ಆಗಿದ್ದಾರೆ ಆಗಲೇ. ಹೌದು, ಅದು ನಮಗೆ ತುಂಬ ಖುಷಿ ಅನಿಸುತ್ತೆ. ನೀರು ತರುತ್ತೆ, ಪಾತ್ರೆ ತುಳಿಯುತ್ತೆ, ನೀಟಾಗಿ ಅದೆಲ್ಲ ವೈಯಕ್ತಿಕ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರುತ್ತೆ, ತುಂಬ ಖುಷಿ ಅನಿಸುತ್ತೆ ಸರ್. ಆಕ್ಚುಲಿ ನೀವು ಹೇಳ್ದಾಗ ನಾನು ಮಲಿಕೊಂಡಿದ್ದೆ, ನೀವು ಬರೋ ಮುಂದ್ಗಡೆ ಎದ್ದೀಚಿಗೆ ಬಂದಿದ್ದೆ, ಎಲ್ಲ ನಮ್ಮ ತಾಯಿ ಮಾಡ್ತಾ ಇದ್ರು ಅವಾಗ. ನಾನು ಎದ್ದಳೋದು 8-9 ಗಂಟೆ, ಅದರಲ್ಲಿ ನಾನು ನಮ್ಮ ಅಮ್ಮನ ಬೈತೀನಿ, ನಾನು ನೆಚ್ಚಿಕಾದ್ರೆ ನಮ್ಮ ತಾಯಿಗೆ ಬೈತೀನಿ, ಕದ ಹಾಕ್ಬಿಟ್ಟು ಮಣಿಕಂಬಿಟ್ಟು ಚಳಿ ಕೊರೋನಾ ಅದು ಇದು ಅಂತಾರೆ, ನೀವು ವಯಸ್ಸಾಗೈತೆ ಅಂದ್ರೆ ಕೇಳಲ್ಲ ಅಂತ ಬೈತೀನಿ ಅಂತ. ನಾನು ಮಣಿಕೊಂಡಿದ್ದಂಗೆ ಎಲ್ಲ ಮಾಡಿರ್ತೈತಿ, ಏನು ಮಾಡಲ್ಲ ಅನ್ನೋಂಗೆ ಸುಮ್ಮನೆ ಇರ್ತದೆ. ಆ ಥರ ಎಲ್ಲ ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ ಬೆಳಿಗ್ಗೆಯಿಂದ? ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳಿತದೆ, ಒಳಗಡೆ ಎಲ್ಲ ಪಾತ್ರೆ ಈಚೆಗೆ ತಂದು ಹಾಕ್ಕೊಂಡು ಕದ ಮುಚ್ಕೊಂಡು ಆಮೇಲೆ ಎಲ್ಲ ಪಾತ್ರೆ ತೊಳೆದಾದಮೇಲೆ ಕಸ ಹೊಡೆದು ರಂಗೋಲಿ ಹಾಕಿ ಕುಂಕುಮ ಅರಿಶಿನ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದು ತಿರುಗಿ ನಮ್ಮನ್ನು ಎಬ್ಬರಿಸ್ತದೆ. ಅಲ್ಲಿವರೆಗೂ ನಮ್ಮ ತಾಯಿ ಕೆಲಸ ಮಾಡ್ತಾನೆ ಇರ್ತದೆ, ತುಂಬ ಚೆನ್ನಾಗೈತೆ, ಸಂತೋಷ. ಇನ್ನೊಂದು 4 ದಿನ ಮೊಮ್ಮಕ್ಳ ಜೊತೆ ಬದುಕೊಂಡಿರಲಿ ಅಂತ ನಮ್ಮ ಆಸೆ. ಇದೇ ಹೇಳಿದ್ವಲ್ಲ, ನಾವೇನೇ ಸಂಪಾದನೆ ಮಾಡಿರ್ಬೋದು, ನಾವು ಸತ್ತಾಗಿ ಯಾವ್ದನ್ನು ಒತ್ಕೊಂಡು ಹೋಗಲ್ಲ. ಆರೋಗ್ಯವಾಗಿ ಚೆನ್ನಾಗಿದ್ದು ಒಂದು 4 ದಿನ ಹೆಚ್ಚಿಗೆ ಬದುಕಿದ್ರೆ ಮಕ್ಕಳು ಮೊಮ್ಮಕ್ಕಳು ಖುಷಿಯಾಗಿರ್ತಾರೆ. ಆಗಲೇ ಹೇಳಿದೆ, ಸಂಪತ್ತು ಅಂದರೆ ಕೇವಲ ಆಸ್ತಿ ಮನೆ ಮಠ ಇದಿಷ್ಟೇ ಅಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿತ್ತು ಹೋಗೋವರೆಗೂ ಚೆನ್ನಾಗಿದ್ದು ನಾವು ಹೋಗ್ತೀವಿ ಅಂತಂದರೆ ಅದೇ ಒಂದು ದೊಡ್ಡ ಖುಷಿ ಅನ್ನೋದು ಇತ್ತೀಚೆಗೆ ಜನಕ್ಕೆ ಗೊತ್ತಾಗ್ತದೆ. ಕೊರೋನಾ ಬಂದಮೇಲಂತೂ ಜನ ಭಾಳಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ನಿಮಗೂ ಹೇಳೋದಿಷ್ಟೇ, ನಾವು ತಿಂತಾ ಇರೋ ಆಹಾರ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಷ್ಟೇ, ಅದು ಒಳ್ಳೆ ಆಹಾರ ಅಲ್ಲ ಅನ್ನೋದು ಗೊತ್ತಿರೋ ವಿಷಯ. ನಿಮಗೆ ಜೀನಿ ಒಂದು ಒಳ್ಳೆ ಫುಡ್ಡು. ನಾನು ಪ್ರತಿಯೊಬ್ಬರಿಗೂ ಅಪೀಲ್ ಮಾಡೋದಿಷ್ಟೇ, ನೀವು ಬೆಳೆಯೋ ಬೆಳೆಗಳು ಕೊಟ್ಟಿಗೆ ಗೊಬ್ಬರನೋ ಸಾವಯವ ಗೊಬ್ಬರನೋ ಇಲ್ಲ ಯಾವುದನ್ನೋ ಬಳಸ್ಬಿಟ್ಟು ಬೆಳೆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸಾಧ್ಯವಾದಷ್ಟು ಸಾವಯವ ಫುಡ್ ತಗೊಳ್ಳಿ, ಆರೋಗ್ಯವಾಗಿರಿ. ಜೊತೆಗೆ ಅಜ್ಜಿ ತುಂಬ ನಮ್ಮ ನಾನು ಮೂಲ ಮಂಡ್ಯದವನು, ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಗಟ್ಟಿ ಮುಟ್ಟಾಗಿ ಗುಂಡ್ಕಲ್ ಥರ ಅಜ್ಜಿ ಇಲ್ಲಿ ಕೂತೈತೆ ಅಂದರೆ ಇವತ್ತು ಕಾರಣ ಅದಕ್ಕೆ ಜೀನಿ. ಅಜ್ಜಿ ಕುಡಿತಾ ಇರೋದು ಗಂಜಿ, ಅದು ಯಾವ ಗಂಜಿ ಅಂದರೆ ಅದು ಜೀನಿ ಗಂಜಿ. ಸೊ ನೀವು ಇಷ್ಟೊಂದು ಖುಷಿ ಖುಷಿಯಾಗಿ ನಿಮ್ಮನೇಲಿರೋ ವಯಸ್ಸಾದವರು ಹಿಂಗೆಲ್ಲ ಗಟ್ಟಿ ಮುಟ್ಟಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮೆಲ್ಲ ಸಕಲ ಸಮಸ್ಯೆಗಳಿಗೂ ಮದ್ದು ನಮ್ಮ ಜೀನಿ. ಮಿಸ್ ಮಾಡದೆ ನೀವು ಜೀನಿ ಕುಡೀರಿ, ಒಂದಷ್ಟು ಜನ ಕೇಳಿ, ಯಾಕೆಂದರೆ ಆರೋಗ್ಯದ ವಿಷಯ ತಾನೇ, ಆರೋಗ್ಯವಾಗಿದ್ದರೆ ಮನುಷ್ಯ ಖುಷಿಯಾಗಿರ್ತಾನಂತೆ. ಸೊ ಹಾಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ, ಆರೋಗ್ಯವಂತ ಕರ್ನಾಟಕ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ಬೆಂಗಳೂರಿಂದ ಬೆಳಗ್ಗೆ 4 ಗಂಟೆಗೆದ್ದು ಈ 8-9 ಗಂಟೆಗೆಲ್ಲ ಶಿರಾದ ಮೊದಲೂರು ಬಂದು ಕೂತ್ಕೊಂಡು ಅಜ್ಜಿ ಹತ್ರ ಮಾತಾಡ್ತಾ ಇದ್ದೀನಿ. ರಂಗೇಗೌಡರು ತುಂಬ ಚೆನ್ನಾಗಿ ಹೇಳಿದರು, ರಂಗೇಗೌಡರು ಸ್ನೇಹಿತರು ಕಲ್ಲೇಶ್ವರು ಭಾಳ ಮಾತಾಡೋರು ಹೇಳಿದರು.
ಸಾಕು ಅನ್ಸುತ್ತೆ. ವೀಕ್ಷಕರೇ, ಈಗ ಅಜ್ಜಿಯ ಸೊಸೆ ರಂಗೇಗೌಡರ ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಅಮ್ಮ, ತಮ್ಮ ಹೆಸರು? ಸಿದ್ಧಗಂಗಮ್ಮ. ಸಿದ್ಧಗಂಗಮ್ಮ ಅವರೇ, ಮೊದಲು ಅಜ್ಜಿ ಹೆಂಗಿದ್ರಿ, ಈಗ ಹೆಂಗವ್ರೆ? ಅಜ್ಜಿ ತೀರ ಮೆತ್ತಗಾಗಿತ್ತು, ಮಾತಾಡಂಗಿರ್ ಮಲ್ಕೊಂಬಿಡೋರು, ಎದಳ್ತಿರ್ಲಿಲ್ಲ. ಏನ್ ಮಾಡಿದ್ರು ಸತ್ಸ್ರವ್ನಂಗೆ ಮನೆ ಕಾಣೋರು. ನಾನು ಏನಾಗುತ್ತಪ್ಪ ಅನ್ಕೊಂಡಿದ್ದೆ. ಅವಾಗ ನಮ್ಮ ಮನೆಗೆ ಇದು ತಗೊಂಬಂದಿತ್ತು, ತಗೊಂಬಂದು ಕುಡಿದ್ಮೇಲೆ ಸ್ವಲ್ಪ. ಏನು ತಗೊಂಬಂದಿದ್ರು? ಜೋನಿ ಜೇನಿ 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 ತಗೊಂಬಂದು ಕೊಟ್ಟಿದ್ಮೇಲೆ ನಾನು ಕುಡಿತಾ ಇದ್ದೀನಿ, ನನಗೂ ಆರೋಗ್ಯ ಚೆನ್ನಾಗೈತೆ. ಓಕೆ, ಅಜ್ಜಿ ಅದು ತಗೊಂಡ್ಮೇಲೆ ಹೆಂಗ ಹೆಂಗಾದ್ರು? ಈಗೆಲ್ಲ ಕೆಲಸ ಮಾಡುತ್ತೆ, ರಾಗಿ ಮಾಡುತ್ತೆ, ಅಕ್ಕಿ ಮಾಡುತ್ತೆ, ಆಮೇಕಿನ ಪಾತ್ರೆ ಕಸ ಮೊಸರು ಎಲ್ಲ ಮಾಡುತ್ತೆ, ಅಡುಗೆನೂ ಮಾಡುತ್ತೆ. ಬಿಟ್ರೆ ನಾನು ಬಿಡಲ್ಲ ಅಡುಗೆ ಮಾಡೋಕ್ಕೆ. ಓಕೆ, ನೀರೆಲ್ಲ ತತ್ತಾರಂತೆ? ನೀರು ತತ್ತಾರೆ, ನಾನು ಬಿಡಲ್ಲ ಸರ್ ನೀರು ತರಕ್ಕೆ. ಎಲ್ಲರೂ ಗಾಡಿ ಬಸ್ ಓಡಾಡ್ತಾವಲ್ಲ, ಹಂಗಾಗಿ ಬಿಡಲ್ಲ. ಅಡುಗೆ ತಿಂಡಿನೆಲ್ಲ ನಾನು ಮಾಡ್ಕೊಂತೀನಿ, ನಿದ್ದಿದ್ದೆಲ್ಲ ನಮ್ಮ ಅಜ್ಜಿ ಮಾಡ್ತಾರೆ. ಈಗ ಖುಷಿನ ಈಗ ಅಜ್ಜಿ ನೋಡಿದ್ರೆ ಖುಷಿ, ಮೊಮ್ಮಗಳೇ ಅಂತಲ್ಲ ನೀವು? ಹ್ಞೂ, ಮೊಮ್ಮಗಳೇ. ನೋಡಿ, ಇವರು ಅಜ್ಜಿಯ ಮಗಳ ಮಗಳನ್ನೇ, ಅಂದರೆ ಅವರ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ಗೌಡರು. ಫೈನಲ್ ಆಗಿ ಜನಕ್ಕೆ ಏನು ಹೇಳ್ತೀರಾ ಈ ಜೀನಿ ತಗೊಳ್ಳೋದ್ರ ಬಗ್ಗೆ? ನಾವು ಹೇಳ್ತೀವಿ ಚೆನ್ನಾಗಿದೆ ತಗೊಳ್ರಿ, ನೀವು ಚೆನ್ನಾಗಿರ್ರಿ, ಆರೋಗ್ಯವಾಗಿರ್ರಿ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ನಮ್ಮ ಅಕ್ಕ ಊರ್ಗೆ ಹೋಯ್ತು, ನಮ್ಮ ಅಕ್ಕಂಗೂ ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕನೂ ತಗೊಂತದೆ. ಇವತ್ತು ನೆನ್ನೆ ಊರ್ಗೆ ಹೋಯ್ತು, ನಾಲ್ಕು ಹೋದಾಗ ತತ್ತಿ ಬಿಡಕ್ಕ ಅಂತಂದ್ರೆ ತಾಮನ್ ಕೊಡಪ್ಪ ಅಂತ ಹೇಳಿ ತಾಯಮ್ಮನ ಮನೆ ಪಕ್ಕ ಸ್ವಂತ ಅಕ್ಕ ನ್ಯಾಯಮ್ಮನನ್ನು ನ್ಯಾಯಮ್ಮನ ಸ್ವಲ್ಪ ಕಾಲು ನೋವು. ನೆನ್ನೆ ಮೊನ್ನೆ ಅದು ಅಪ್ಪ ಅಷ್ಟಕ್ಕೆ ಹಂಗಂತ ಹೇಳಿತ್ತು, ನಮಗೆ ಪುರ್ಸತ್ತು ಇಲ್ಲದೆ ಹೋಗಿರ್ಲಿಲ್ಲ. ಈಗ ಮೊನ್ನೆ ಒಂದು ತಗೊಂಬಂದೈತೆ ನಮ್ಮ ಮನೆ. ನಾನು ಕುಡಿದಿದ್ದು ಸರ್, ನಂಗೆ ಕೆಲಸ ಮಾಡೋಕ್ಕೆ ಚೆನ್ನಾಗಿ ಶಕ್ತಿ ಬರುತ್ತೆ, ಓಡಾಡೋಕ್ಕೂ ಕೈ ಕಾಲು ಸುಸ್ತು ಬರೋವು, ಮಂಡಿ ಹಿಡ್ಕೊಳವು, ಈಗೇನು ಆಗಲ್ಲ, ಹಂಗೆ ಚೆನ್ನಾಗಿದ್ದೀನಿ. ಚೆಸ್ ವೀಕ್ಷಕರೇ, ನೋಡಿದ್ರಲ್ಲ ರಂಗೇಗೌಡರು, ರಂಗೇಗೌಡರ ಸ್ನೇಹಿತರು ಮತ್ತು ಮೇಡಮ್ ಎಲ್ಲ ತುಂಬ ಮಾತಾಡಿದ್ರು, ಹೇಳಿದ್ರು ಎಲ್ಲರ ಮುಖದಲ್ಲಿ ಖುಷಿ ಕಾಣ್ತಾ ಇದೆ, ಯಾಕೆಂದರೆ ಅಜ್ಜಿ ಹುಷಾರಾಗಿದ್ದಾರೆ. ಅಜ್ಜಿ ಹೆಂಗೆ ಹುಷಾರಾದರೂ ಅದಕ್ಕೆ ಕಾರಣ ಜೀನಿ. ನಿಮಗೂ ಹೇಳೋದಿಷ್ಟೇ, ಆರೋಗ್ಯವಂತರಾಗಿರಬೇಕು ಅಂತಂದರೆ ಜೀನಿಯನ್ನು ಬಳಸಿ ಒಂದಷ್ಟು ಜನಕ್ಕೆ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಆರೋಗ್ಯವಂತರು ಇರಬೇಕು ಅಂತಂದರೆ ಅದಕ್ಕೆ ಕಾರಣ ಜೀನಿ. ಆ ಜೀನಿ ಎಲ್ರಿಗೂ ತಲುಪಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಿ. ನಿಮ್ಗೇನಾದ್ರು ಬೇಕು ಅಂದರೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಕಾಲ್ ಮಾಡಿ, ಇದನ್ನು ತೆಗೆದುಕೊಳ್ಳಿ. ನನಗೂ ಹೇಳಿದ್ನಲ್ಲ, ಭಾಳ ಖುಷಿ ವಿಷಯ ಅಂತಂದರೆ ನಮ್ಮ ಆರೋಗ್ಯ ಇಂಪಾರ್ಟೆಂಟು, ಫಿಟ್ನೆಸ್ ಇಂಪಾರ್ಟೆಂಟು ಅಂತೆಲ್ಲ ಹೇಳ್ತಿರ್ತೀವಿ. ಈ ಜೀನಿಯನ್ನು ಕೇವಲ ದುಡ್ಡಿರೋರು ಮಾತ್ರ ಬಳಸಬೇಕು ಅಂತೇನಿಲ್ಲ, ಹೈಫೈ ಜನಗಳು ಮಾತ್ರ ಬಳಸ್ತಾರೆ ಅಂತೆಲ್ಲ. ನಮ್ಮ ಗ್ರಾಮೀಣ ಭಾಗದ ಶಿರಾ ತಾಲೂಕಿನ ಮದಲೂರು, ಮದ್ಲೂರು ಗ್ರಾಮದ ನಮ್ಮ ಕೆಂಪಮ್ಮನವರು, ಕೆಂಪಮ್ಮನವ್ರ ಮುಖದಲ್ಲಿ ಖುಷಿ ಕಾಣ್ತಾ ಇದೆ. ಅಜ್ಜಿ ನಗ್ತಾವ್ರೆ, ಅಜ್ಜಿ ಹಿಂಗೆ ಖುಷಿ ಖುಷಿಯಾಗಿರಿ. ನಗುನೇ ಬರ್ತಿಲ್ಲ ನಮ್ಮ ತಾಯಿಗೆ, ಈ ನಗುನೇ ಬರ್ತಿಲ್ಲ, ನಗು ಎಂದು ನಗು ಬರ್ತೈತಪ್ಪ, ಎಂದು ಸಂತೋಷ ನೋಡ್ತೀನಿ ಅಂದ್ಕೊಂಡಿದ್ದೆ ನಾನು. ಈಗ ನಗು ಬರೋ ಕಾರಣ ಏನು? ಜೀನಿ, ಅದೇ ಕಾರಣ. ಅದನ್ನ ತಗೊಂಡ್ಮೇಲೆ ಈಗ ತುಂಬ ಚೆನ್ನಾಗಾಗಿರೋದು ನನಗೆ, ಎಷ್ಟು ಸಂತೋಷ. ನಾನು ದುಡ್ಡೇ ತೆಗ್ದಿಲ್ಲ ಸರ್ ಈಚೆಗೆ, ಪ್ರಾಮಿಸ್ ತೆಗ್ದಿಲ್ಲ ನಾನು. ನಾನು ಬೇರೆ ಏನು ಖರ್ಚು ಮಾಡ್ತಿದ್ರಿ ಅಂದರೆ, ನೀವು 1000 ತಗೋ ಖರ್ಚು ಮಾಡಿದ್ದೀನಿ. ಒಂದೊಂದು ಟ್ಯಾಬ್ಲೆಟ್ ಒಂದ್ಸರಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ನನ್ನ ಹತ್ರ ಎಲ್ಲ ತಂದಿಕ್ಕಿದ್ದೀನಿ, ಯಾರೇ ನಮ್ಮ ಅಣ್ಣ ತಂದಿರ್ ಕೇಳಿರಿ ಅಂತಿಂಥ ಟ್ಯಾಬ್ಲೆಟ್ ತಂದಿದ್ದೀನಿ ನೋಡಿದ್ರೆ ನಾನು ಅಂದಕ್ಕೆ ಅದೊಂದು ಸಾಕ್ಷಿಗೆ ತಂದಿಕೊಂಡಿದ್ದೀನಿ. ಏನೇನು ಹೆಚ್ಚು ಮಾತ್ರ ಏನೇನು ಹೆಚ್ಚು ಕಮ್ಮಿ ಅದು ಕೇಳಿರೋ ಅಂತಾರಲ್ವ ಅಂತ. ಆದರೆ ಬರೋಲ್ಲ ಅವರೆಲ್ಲನ, ಆದರೆ ನನಗೆ ಎದುರು ಕಂಡು ಅವ್ರು ಇರ್ತಾರೆ. ಆದರೂ ನಾನು ಧೈರ್ಯ ಪ್ಲೇಸ್ ಜಾಸ್ತಿ, ನಾನು ನಮ್ಮ ತಾಯಿ ಉಳಿಸ್ಬೇಕು, ತಾಯಿ ಉಳಿಸ್ಬೇಕು ಅಂತ ಇಷ್ಟೊಂದು ಸತ ಪಟ್ನ ಪಟ್ಟೆ. ಮುಂದೇನೈತೋ ಗೊತ್ತಿಲ್ಲ ನಮಗೆ, ಹೋಗೋದ ಕೆಲಸ ಐತೆ ಒಳಗೆ ಕೆಲಸ ಇದ್ದದ. ನೋಡಿ ವೀಕ್ಷಕರೇ, ನೀವೆಲ್ಲ ಇದೊಂದು ಕ್ಲಾರಿಫೈ ಮಾಡಿದ್ದೀನಿ, ಅಮ್ಮ ತುಂಬ ಚೆನ್ನಾಗಿ ಹೇಳಿದ್ರು, ನೀವೆಲ್ಲ ಶಿವ ಹೋಗಿರ್ತೀರ ಅವರೆಲ್ಲನ ಕುಡ್ಸ್ಕೊಂಡು ಮಾತಾಡ್ತಿರ್ತೀರ ಅಂತ. ಅಮ್ಮ ತುಂಬ ಚೆನ್ನಾಗಿ, ನಮ್ಮ ಕೆಲಸ ಇದೆ, ನಾನು ಒಳಗಡೆ ಹೋಗ್ಬೇಕು ಅಂತ. ಸರಿ, ಒಳ್ಳೆಯದಾಗಲಿ ಅಮ್ಮ, ಹೋಗಿ. ಎಸ್ ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗಿಷ್ಟೇ, ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಮೊದಲು 900 ರೂಪಾಯಿಂದ 1000 ರೂಪಾಯಿ ತಿಂಗಳಿಗೆ ನಾನು ಮಾತ್ರೆ ಖರ್ಚು ಮಾಡ್ತಿದ್ದೆ. ಈಗ ಜೀನಿ ಕುಡಿತಾ ಇದ್ದಾರೆ ನಮ್ಮ ಅಜ್ಜಿ, ಅಲ್ಲ ನಮ್ಮ ಅಮ್ಮ ಚೆನ್ನಾಗಿದ್ದಾರೆ ಅಂತ ರಂಗೇಗೌಡರ ಮಾತು. ಹೇಗೇನಂಡೇಗೆ ನಿಮ್ಗೆ ಅಪೀಲ್ ಮಾಡೋದಿಷ್ಟೇ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಮನೆಯವ್ರ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಸುತ್ತಮುತ್ತಲವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಜೀನಿಯನ್ನು ಬಳಸಿ, ಆದಷ್ಟು ಸಾವಯವ ಬೆಳೆಸಂಥ ಬೆಳೆಗಳನ್ನ ಬೆಳೀರಿ. ಆ ಬೆಳೆನೇ ನಮ್ಮನ್ನು ಉಳಿಸೋದು. ಬೆಳೆ ಇಳುವರಿ ಬರಲಿ ಅಂತ ಉಪ್ಪು ಹಾಕ್ಬಿಟ್ರೆ ನಮ್ಮ ಇಳುವರಿ ಕಡಿಮೆ ಆಗೋಗುತ್ತೆ. 90 ವರ್ಷ 100 ವರ್ಷ ಬದುಕೋ ಜನ ಇತ್ತೀಚೆಗೆ ಬರೀ 45 ವರ್ಷ ಬದುಕ್ತಾ ಇದ್ದಾರೆ. ಸೊ ದಯವಿಟ್ಟು ಒನ್ಸ್ ಅಗೇನ್ ನಮ್ಮ ಆರೋಗ್ಯ ಕಾಪಾಡ್ತಾ ಇರೋ ಜೀನಿ ಅವರು ಹೇಳಿದ್ರು, ನಿಮ್ಮ ತಾಯಿ ಮುಖದಲ್ಲಿ ನಗು ಕಾರಣ ಏನು ಅಂದರೆ ಜೀನಿ ಅಂತಾರೆ. ನಿಮ್ಮ ಮುಖದಲ್ಲೂ ನಗು ಕಾಣಬೇಕಲ್ಲ. ಸೊ ಜೀನಿ ತಗೊಳ್ಳಿ, ನಂಬರ್ ಡಿಸ್ಪ್ಲೇ ಆಗ್ತದೆ, ಮಿಸ್ ಮಾಡಿ ಕಾಲ್ ಮಾಡಿ. ಇದಿಷ್ಟು ಮದಲೂರಿನ ರಂಗೇಗೌಡರ ಮನೆಯ ಒಂದು ಸ್ಟೋರಿ. ನಾನು ಇದನ್ನು ತಿಳಿಸ್ಬೇಕಾಗಿತ್ತು, ಹಾಗಾಗಿ ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಇಂಥ ಭಾಳಷ್ಟು ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೇನೆ ಇನ್ನು ಮುಂದೆ, ಯಾಕೆಂದರೆ ನಮ್ಮ ಆರೋಗ್ಯವಂತ ಕರ್ನಾಟಕ ನಿರ್ಮಾಣದ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ. ಎಲ್ಲರ ಆರೋಗ್ಯ ಎಲ್ಲರ ಜವಾಬ್ದಾರಿ. ಒನ್ಸ್ ಅಗೇನ್ ಧನ್ಯವಾದಗಳು.
ನನಗೊಂದು 13 ವರ್ಷ ಆಯ್ತು ಈಗ ಶುಗರ್ ಬಂದು. ಇನ್ನೀ ಒಂದು 3 ತಿಂಗಳಿಂದ ತಗೊಳ್ತಾ ಇದ್ದೇನೆ ಶುಗರ್. ನೈಟ್ ಇನ್ಸುಲಿನ್ ಈಗ ಬಿಟ್ಟಿದ್ದೇನೆ ನಾನು, ದೇಹದ್ದು ಮಾತ್ರ ತಗೊಳ್ತಾ ಇದ್ದೇನೆ. ಮೊದಲ ಕರ್ನಾಟಕ ಆಗ್ತಿದೆ ಅದು, ಈಗ ಓದ್ಲಿಕ್ಕೆ ನಾನು ಕರ್ನಾಟಕ ಯೂಸ್ ಮಾಡುದು. ಸೊ ಈಗ ಈ ಜೀನಿ ಪೌಡರ್ ತಗೊಂಡ ಮೇಲೆ, ಜೀನಿ ಹೆಲ್ತ್ ಮಿಕ್ಸ್ ತಗೊಂಡ ಮೇಲೆ ಭಾರಿ ಇಂಪ್ರೂವ್ಮೆಂಟ್ಸ್ ಎಲ್ಲ ರೀತಿಯಲ್ಲೂ. ಅಂದರೆ ನನಗೆ ಮಾತಾಡಲಿಕ್ಕೆ ಈಗ ಇಷ್ಟು ಮಾತು ಖಂಡಿತ ಇಲ್ಲ, ಎರಡು ಮಾತಾಡಿದ್ರೆ ತೇ ಹೇಗೆ ಬರ್ತಿತ್ತು ಅಂದರೆ ಆಯಸ ಆಗ್ತಿತ್ತು. ಈಗ ತುಂಬ ಮಾತಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ, ಅಂದರೆ ಮೂಮೆಂಟ್ಸ್ ಎಲ್ಲ ನನಗೆ ಫ್ರೀ ಮೂಮೆಂಟ್ಸ್. ಚೆಂಡ ಈ ಎಡ ಸೈಡ್ ಸ್ವಲ್ಪ ವೀಕ್ನೆಸ್ ಇತ್ತು, ಮರಗಟ್ಟಿದಾಗ ಆಗ್ತಾ ಇತ್ತು ಈ ಸೈಡ್ ಎಲ್ಲ. ಓಕೆ ಓಕೆ. ಮತ್ತೆ ನಿಮ್ಮ ಕರ್ನಾಟಕದ ಜೀನಿಯ ಬಗ್ಗೆ ಎಲ್ಲ ಕೇಳಿದ್ದೆ ಆವಾಗ. ಓಕೆ. ಮತ್ತೆ ನಿಮ್ಮ ಜಿಮ್ಮಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೆ ನೀವು ತುಮಕೂರಿಗೆ ಫೋನ್ ಮಾಡಿದಾಗ. ಮತ್ತೆ ಈಗ 4 ತಿಂಗಳಿಂದ ತಗೊಳ್ತಾ ಇದ್ದೇನೆ ಜೀನಿಯದ್ದು, ಒಳ್ಳೆ ತಾಕತ್ತು ಎಲ್ಲ ಬನ್ನಿ. ಅಂದರೆ ಸ್ಟಮಿನಾ ಎನರ್ಜಿ ನನಗೆ, ಅಂದರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಆದರೂ ನಾನು ತಗೊಳ್ತಿದ್ದೆ, ನನಗೆ ಅದು ಖುಷಿ ಆಯಿತು. ಈ ಪ್ರೋಟೀನ್ ಎಲ್ಲ ತಗೊಂಡು ಬಂದು ಅದೇ ಆಗ್ಬೋದು ಅಂತ ಅನಿಸುತ್ತೆ. ಅಂದರೆ ಇದು ಜೀನಿ ಥರನೇ ನಾವು ಮನೇಲಿ ಮಾಡಿದ್ವಿ ಸರ್, ಅದು ಇಲ್ಲಿ ಏನು ವರ್ಕೌಟ್ ಅಂದರೆ ಮಾಡಿದ್ವಿ. ಅದು ನಾವು ಮೆಷಿನಲ್ಲಿ ಗೋಧಿ ಹಿಟ್ಟು ಪುಡಿ ಮಾಡುವವರು ಕೊಟ್ಟು ಅದು ಕರೆಕ್ಟಾಗಿ ಪುಡಿ ಆಗಲಿಲ್ಲ, ಅದನ್ನೆಲ್ಲ ಒಣಗಿಸಿ ಎಲ್ಲ ಮಾಡಿದ್ವಿ, ಆದರೂ ಆಗಲಿಲ್ಲ. ಆದರೂ ಅದನ್ನು ಕುಡಿತಿದ್ವಿ. ಅದು ಮತ್ತೆ ಇಲ್ಲಿ ಬಂದಮೇಲೆ ನನಗೆ ಆಶ್ಚರ್ಯ. ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ, ನಾನು ಶಿವಕುಮಾರ್. ಕಳೆದ 20 ವರ್ಷಗಳ ಹಿಂದೆ ನಾವೆಲ್ಲ ಬಿ ಪಿ ಶುಗರ್ ಅಂದರೆ ಶ್ರೀಮಂತರು ಕಾಯಿಲೆ ಅಂತ ಕರಿತಿದ್ವಿ, ಯಾಕೆಂದರೆ ಅದು ಶ್ರೀಮಂತರು ಮಾತ್ರ ಬಿ ಪಿ ಶುಗರ್ ಬರುತ್ತೆ ಅನ್ನೋದು ನಮ್ಮ ಆಲೋಚನೆ ಆಗಿತ್ತು, ಅದು ಸತ್ಯ ಕೂಡ ಆಗಿತ್ತು. ಆದರೆ ಈಗ ಪ್ರತಿಯೊಬ್ಬರಿಗೂ ಸಹ ಬಿ ಪಿ ಶುಗರ್ ಸೇರಿದಂತೆ ನಾನಾ ಕಾಯಿಲೆಗಳು ಬರ್ತಿದೆ, ಸಮಸ್ಯೆಗಳು ಎದುರಾಗ್ತಿದೆ. ಅಷ್ಟಕ್ಕೂ ಇಷ್ಟೆಲ್ಲ ಸಮಸ್ಯೆ ಕಾರಣ ಏನು ಅಂತ ಹುಡುಕ್ತಾ ಹೊರಟ್ರೆ ನಮಗೆ ಸಿಗುವಂಥ ಉತ್ತರ, ನಾವು ತಿನ್ನುವಂಥ ಆಹಾರ, ನಾವು ತಿನ್ನುವಂಥ ಫುಡ್ಡು ಪಾಯ್ಸನ್ ಆಗ್ತಿದೆ. ಆ ಸ್ಲೋ ಪಾಯ್ಸನ್ ನಮ್ಮ ದೇಹವನ್ನು ಕಿಲ್ ಮಾಡ್ತಿದೆ, ನಾನಾ ಕಾಯಿಲೆಗೆ ದೂಡ್ತಾ ಇದೆ. ಚಿಕ್ಕ ಚಿಕ್ಕ ವಯಸ್ಸಿಗೆ ಬಿ ಪಿ, ಶುಗರು, ಕ್ಯಾನ್ಸರ್ ಸೇರಿದಂತೆ ಭಾಳಷ್ಟು ಕಾಯಿಲೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನು ಆಗಲೇ ಹೇಳಿದೆ, ಆಹಾರ ಪದ್ಧತಿ. ಇದಕ್ಕೆಲ್ಲ ಒಂದು ಮನೆ ಮದ್ದೆ ಇದೆ, ಅದನ್ನು ಬಳಸ್ತಾ ಇರಲಿಲ್ಲ. ಈಗ ಬಳಸ್ತಾ ಇದ್ದಾರೆ, ಇವ್ರ ಆರೋಗ್ಯದಲ್ಲಿ ಸರಿ ಹೋಗಿದೆ. ಅಷ್ಟಕ್ಕೂ ಇವ್ರಿಗೆ ಏನು ಸಮಸ್ಯೆ ಇತ್ತು, ಏನು ಸರಿ ಹೋಗಿದೆ, ಇವ್ರು ಯಾರು ಅಂತ ಕೇಳೋಣ ಬರೀ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಅಜೀಜ್ ಅಂತ. ಅಜೀಜ್ ಅವ್ರು ಏನು ಮಾಡ್ತಿದ್ದೀರಾ? ನಾನು ಕೂಲಿ ಕೆಲಸ ಮಾಡ್ತೀನಿ. ಕೂಲಿ ಕೆಲಸ ಮಾಡ್ತಿದ್ದಾರೆ. ಯಾವೂರು ನಿಮ್ಮದು? ನಮ್ಮದು ಕಾಪ್ನಿಂದ 4 ಕಿಲೋಮೀಟರ್ ಒಳಗೆ, ಚಂದ್ರನಗರ ಅಂತ. ಓಕೆ. ನಾನೀಗ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿದ್ದೀನಿ. ಮಣಿಪಾಲ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮೂರು? ಒಂದು 20 ಕಿಲೋಮೀಟರ್. 20 ಕಿಲೋಮೀಟರ್ ಆಗಿದೆ. ಬಂದಿದ್ದಾರೆ, ನಮ್ಮ ಹತ್ರ ಮಾತಾಡ್ತಿದ್ದಾರೆ. ಕಾರಣ ಇಷ್ಟೇ. ಏನು ಶಿವು, ಬೆಂಗಳೂರಿಂದ ಮಣಿಪಾಲ್ಗೆ ಹೋಗ್ಬಿಟ್ಟಿದ್ದೀರಾ, ಏನು ಸಮಾಚಾರ ಅಂದರೆ? ಇದೇ ವಿಷಯ, ಆರೋಗ್ಯವಂತ ಕರ್ನಾಟಕ ಅಭಿಯಾನದ ಅಡಿಯಲ್ಲಿ ಮಾತಾಡ್ಸಕ್ಕೆ ಬಂದೆ ಇವ್ರನ್ನ. ಸರ್ ಈಗ ನಿಮ್ಗೆ ಏನೇನು ಸಮಸ್ಯೆ ಇತ್ತು ಆರೋಗ್ಯದಲ್ಲಿ? ನನಗೆ ಸ್ವಲ್ಪ ವೀಕ್ನೆಸ್ ಎಲ್ಲ ಫುಲ್ ಇತ್ತು, ಮತ್ತು ಶುಗರ್ ಎಲ್ಲ ಸ್ವಲ್ಪ ಹೈ ಇತ್ತು. ಶುಗರು ಎಷ್ಟನೇ ವಯಸ್ಸಿಗೆ ಶುಗರ್ ಬಂತು ನಿಮಗೆ ಕಾಣಿಸ್ಕೋತು? ನನಗೆ ಒಂದು 13 ವರ್ಷ ಆಯಿತು ಈಗ ಶುಗರ್ ಬಂದು. ಓಕೆ. ಈಗ ಎಷ್ಟು ವರ್ಷ ನಿಮಗೆ? ಈಗ ನನಗೆ 44. 44 ವರ್ಷ ಅಂದರೆ ನಿಮಗೆ 31ನೇ ವಯಸ್ಸಿಗೆ ಶುಗರ್ ಬಂತು. ಓಕೆ. ಈಗ ಏನು ತಗೋತಾರೆ ಶುಗರ್ಗೆ? ಟ್ಯಾಬ್ಲೆಟ್ ತಗೋತಿದ್ರೆ ಇನ್ಸುಲಿನ್ ತಗೋತಿದ್ರೆ? ಇನ್ಸುಲಿನ್ ತಗೋತಿದ್ದೆ. ಇನ್ಸುಲಿನ್. ಬಹುತೇಕ ಜನ ಶುಗರ್ ವಿಚಾರಕ್ಕೆ ಬಂದಾಗ ಟ್ಯಾಬ್ಲೆಟ್ಸ್ ತಗೋತಾರೆ, ಇವರಾಗಲೇ ಅದು ಅಂತ ದಾಟಿ ಇನ್ಸುಲಿನ್ ಕಡೆ ಹೋಗಿದ್ದಾರೆ. ಓಕೆ, ಇನ್ಸುಲಿನ್ ತಗೋತಾ ಇದ್ದಾರಲ್ಲ, ಈ ಜೀನಿ ಯಾವಾಗಿಂದ ತಗೊಳಕ್ಕೆ ಶುರು ಮಾಡಿದ್ರಿ? ಜೀನಿ ಒಂದು 3 ತಿಂಗಳಿಂದ ತಗೊಳ್ತಾ ಇದ್ದೇನೆ. ಓಕೆ. ಎಷ್ಟು ಬೆಳಿಗ್ಗೆ ಸಾಯಂಕಾಲ ತಗೋತೀರಾ? ಹೌದು, ಬೆಳಿಗ್ಗೆ ಸಾಯಂಕಾಲ. ಹೇಗಿದೆ ಈಗ ಆರೋಗ್ಯದಲ್ಲಿ ಬದಲಾವಣೆ? ಆರೋಗ್ಯ ತುಂಬ ಒಳ್ಳೆಯದಾಗಿದೆ ಈಗ, ಸ್ವಲ್ಪ ವೀಕ್ನೆಸ್ ಎಲ್ಲ ಇದ್ದದ್ದು ಸರಿಯಾಗಿದೆ ಈಗ, ಕೆಲಸ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಶುಗರ್ ವಿಚಾರಕ್ಕೆ ಬಂದಾಗ? ಶುಗರ್ ನೈಟ್ ಇನ್ಸುಲಿನ್ ಈಗ ಬಿಟ್ಟಿದ್ದೇನೆ ನಾನು, ದೇಹದ್ದು ಮಾತ್ರ ತಗೊಳ್ತಾ ಇದ್ದೇನೆ. ಓಕೆ. ಎಷ್ಟು ತಿಂಗಳಾಯ್ತು ತಗೊಳಕ್ಕೆ ಶುರು ಮಾಡಿದ್ದೀರಾ? ಒಂದು 3 ತಿಂಗಳಿಂದ. ಎಸ್, 3 ತಿಂಗಳಿಂದ ಇವರು ಜೀನಿ ತೆಗೆದುಕೊಳ್ತಾ ಇದ್ದಾರೆ. ಇನ್ಸುಲಿನ್ ತಗೋತಾ ಇದ್ರು. ಅದು ಇನ್ಸುಲಿನ್ ಯಾವಾಗ? 13 ವರ್ಷದಿಂದ ತಗೋತಾ ಇದ್ದಾರೆ. ಯಾವಾಗಿಂದ? 13 ವರ್ಷದಿಂದ ರನ್ನಿಂಗ್ ಉಂಟು. ಓಹೋ. ಕಳೆದ 13 ವರ್ಷಗಳಿಂದ ಇನ್ಸುಲಿನು. ಇನ್ಸುಲಿನ್ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ? ಇನ್ಸುಲಿನ್ಗೆ ಒಂದು ತಿಂಗಳಿಗೆ ಒಂದು 500 ರೂಪಾಯಿ ತನಕ ಖರ್ಚು. 500 ರೂಪಾಯಿ ಇನ್ಸುಲಿನ್ ಬೇಕು. ಅವರು 13 ವರ್ಷದಿಂದ ಇನ್ಸುಲಿನ್ ತಗೋತಾ ಇದ್ರು. ಜೀನಿ ತಗೊಳಕ್ಕೆ ಶುರು ಮಾಡಿದ ಮೇಲೆ ಈಗ ಒಂದು ಟೈಮ್ ಇನ್ಸುಲಿನ್ ತಗೊಳೋದನ್ನ ನಿಲ್ಲಿಸಿದ್ದಾರೆ. ಹೇಗಿದೆ, ಚೆನ್ನಾಗಿದೆ ಆರೋಗ್ಯ ಅನ್ಸುತ್ತಾ? ಚೆನ್ನಾಗಿದೆ ಈಗ, ಕೆಲಸ ಮಾಡಲಿಕ್ಕೆ ಎಲ್ಲ ಖುಷಿ ಆಗ್ತದೆ. ಖುಷಿ ಆಗುತ್ತೆ. ಸುಸ್ತು ಕಡಿಮೆ ಆಗಿದೆ, ಶುಗರ್ ಲೆವೆಲ್ ನಾರ್ಮಲ್ ಬರ್ತಾ ಇದೆ. ಸುಸ್ತು ಕಡಿಮೆ ಆಗಿದೆ. ಬೇರೆ ಇನ್ನೇನು ಸಮಸ್ಯೆ ಕಡಿಮೆ ಆಗಿದೆ? ಬೇರೆಯಿಂದ ನನಗೆ ಅದೇ ವೀಕ್ನೆಸ್ ಇದ್ದದ್ದು ತುಂಬ ಸರಿಯಾಗಿ. ಇವರು ಶುಗರ್ಗೆ ಅಂತ ತೊಳಕ್ಕೆ ಶುರು ಮಾಡಿದ್ರು, ಶುಗರ್ ಲೆವೆಲ್ ನಾರ್ಮಲ್ ಬರ್ತಾ ಇದೆ, ಇನ್ಸುಲಿನ್ ಒನ್ ಟೈಮ್ ಡ್ರಾಪ್ ಮಾಡಿದ್ದಾರೆ, ತೊಗೊಳೋದು ನಿಲ್ಲಿಸಿದ್ದಾರೆ, ಸುಸ್ತು ಕಡಿಮೆ ಆಗಿದೆ, ಆಕ್ಟಿವ್ ಆಗಿದ್ದಾರೆ. ಅಜೀಜ್ ಅವರೇ, ಮತ್ತೆ ಏನು ಹೇಳ್ತೀರಾ ಜನಗಳಿಗೆ? ಏನು ಹೇಳ್ತೀರಾ ಜನಗಳಿಗೆ? ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಜೀನಿ ಒಳ್ಳೆ ಫುಡ್ಡು ಇದು. ನಿಮ್ಗೆ ಅನ್ಸಲ್ವಾ ಇದು ಮೊದಲೇ ನಾವೆಲ್ಲ ತಗೋತಿದ್ವಿ ಇದನ್ನೆಲ್ಲ, ಈಗ ನಿಮ್ಮ ಆರೋಗ್ಯ ಹಾಳಾಗ ಕಾರಣ ಏನು ಅಂತೀರಾ ಮೊದಲನೇದಾಗಿ? ಅದು ಇದೆ, ಜಂಕ್ ಫುಡ್ ಎಲ್ಲ ತಿಂದು ಹಾಗೆ ಆಗಿದೆ. ಓಕೆ. ಅದೆಲ್ಲ ಈಗ ತಿನ್ನಬಾರ್ದು ಅಂತ ಹೇಳ್ತೀರಾ ಜನಗಳಿಗೆ? ತಿನ್ನಬಾರ್ದು ಜಂಕ್ ಫುಡ್ಡು.
ನಾವು ಜೀನಿ ಜೊತೆ ಎರಡನೇ ವಿಷಯ ಅಂದ್ರೆ ಜಂಕ್ ಫುಡ್ ಗಳಿಂದ ನಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಆಹಾರ ಪದ್ಧತಿ, ಅದರಲ್ಲೂ ಜಂಕ್ ಫುಡ್ ಬಂದಾಗ ನಮ್ಮ ದೇಹವನ್ನ ಕಿತ್ತು ಕಿತ್ತು ತಿಂದಾಕತ್ತೆ. ನಾನಾ ಕಾಯಿ ಬರೀ ನೀವು ಫುಡ್ ಜಂಕ್ ಫುಡ್ ತಿನ್ನೋದಲ್ಲ, ಆ ತಿನ್ನೋದ್ರ ಮೂಲಕ ನಿಮ್ಮ ದೇಹಕ್ಕೆ ನಾನಾ ಕಾಯಿಲೆಗಳನ್ನ ತಿಂತೀರಾ, ಜೊತೆಗೆ ಅದ್ರ ಅನುಭವಿಸ್ತಿದೀವಿ ನಾವೆಲ್ಲ. ಈಗ ಅವರದ್ರ ಹೇಳ್ತಿದ್ದಾರೆ ನಾನೀಗ ಇವೆಲ್ಲ ಬೇರೆ ಬೇರೆ ಫುಡ್ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿತ್ತು, ಈಗ ಜೀನಿ ತಗೋತಾ ಇದ್ದೀನಿ ಇವೆಲ್ಲ ತಗೋಬೇಕು ಅಂತ, ಫೈನ್ಲಿ ಜನಕ್ಕೆ ನೀವು ಜೀನಿ ತಗೊಳ್ಳಿ ಅಂತ ಹೇಳ್ತೀರಾ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ತಾರನಾಥ್ ಅಂತ. ತಾರನಾಥ್ ಏನ್ ಮಾಡ್ತಿದ್ದೀರಾ? ನಾನು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಖಾಸಗಿ ಸಂಸ್ಥೆ. ಎಷ್ಟು ವರ್ಷದಿಂದ? ಸರ್ ನಾನು 20 ವರ್ಷದಿಂದ. 20 ವರ್ಷದಿಂದ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹುಷಾರಿದ್ದಾರೆ. ಆರೋಗ್ಯ ಹೇಗಿದೆ? ಆರೋಗ್ಯ ಈಗ ತೊಂದರೆ ಇಲ್ಲ, ಮುಂಚೆ ಸ್ವಲ್ಪ ವೀಕ್ನೆಸ್ ಎಲ್ಲ ಇತ್ತು. ಒಂದು ಎಷ್ಟೇ ಸ್ಕೂಟರ್ ಕಿಜ್ಜಾಗಿ ಸ್ವಲ್ಪ ಬಾಯಿಯೆಲ್ಲ ಇದಾಗಿತ್ತು, ಸ್ವಲ್ಪ ಒಂದು ಆಪರೇಷನ್ ಆಗಿತ್ತು. ಎಡ ಸೈಡಲ್ಲಿ ತುಂಬ ವೀಕ್ನೆಸ್ ಬರ್ತಾ ಇತ್ತು ಅವಾಗ. ಓಕೆ, ಮಾಸ್ಕ್ ತೆಗಿಬೋದಾ ನೀವೇನಾದರೂ? ಓಕೆ, ಏನೇನು ಸಮಸ್ಯೆ ಇತ್ತು? ಸಮಸ್ಯೆ ಅಂದರೆ ಈ ಎಡ ಸೈಡಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು, ಮರ ಕಟ್ಟಿದಾಗ ಆಗ್ತಾ ಇತ್ತು ಈ ಸೈಡೆಲ್ಲ. ಓಕೆ ಓಕೆ. ಮತ್ತು ನಿಮ್ಮ ಕರ್ನಾಟಕದ ಜೀನಿಯ ಬಗ್ಗೆ ಎಲ್ಲ ಕೇಳಿದೆ ಅವಾಗ. ಓಕೆ. ಮತ್ತು ನಮ್ಮ ಜಿಮ್ಮಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ನೀವು ಅಲ್ಲಿ, ನಾವು ತುಮಕೂರಿಗೆ ಫೋನ್ ಮಾಡಿದಾಗ. ಮತ್ತು ಈಗ 4 ತಿಂಗಳಿಂದ ತಗೊಳ್ತಾ ಇದ್ದೇನೆ ಇದು ಜೀನಿಯದ್ದು, ಒಳ್ಳೆ ತಾಕತ್ತು ಎಲ್ಲ ಬಂದಿದೆ, ಮತ್ತು ನಮ್ಮ ರಿಲೇಷನ್ಸ್ಗೆಲ್ಲ ಕೊಟ್ಟಿದ್ದೇನೆ. ಅಲ್ಲ ಈಗ ಮೊದಲು ಈಗ ಹೇಳಿದ್ರಿ ಹಿಂಗೆಲ್ಲ ಈ ಕಡೆ ಎಲ್ಲ ಇದಿರಲಿಲ್ಲ, ಈಗ ಸ್ಟ್ರೆಂತ್ ಬಂದಿದೆ. ಎಷ್ಟು ಅಂದರೆ ಇಷ್ಟು ಮಾತಾಡೋಕ್ಕೆ ಸಾಧ್ಯ ಆಗ್ತಿತ್ತು ಆಗ್ತಿರ್ಲಿಲ್ವಾ? ಇಲ್ಲ, ಸ್ವಲ್ಪ ಕಷ್ಟ ಇತ್ತು ಅವಾಗ, ಈಗೆಲ್ಲ ಮಾತಾಡೋದೆಲ್ಲ ಕರೆಕ್ಟ್ ಆಗಿದೆ, ಮತ್ತು ಉಲ್ಲಾಸ ಆಗಿದೆ ಜೀವ ಎಲ್ಲ ಬೆಳಿಗ್ಗೆ ಎಲ್ಲ ಹೇಳುವಾಗೆಲ್ಲ. ವೀಕ್ಷಕರೇ, ಇವರಿಗೆ ಏನು ಆರೋಗ್ಯ ಸಮಸ್ಯೆ ಇಂದಾಗ ಅಂದರೆ ಈ ಪಾರ್ಶ್ವವಾಯು ಸ್ವಲ್ಪ ಇದಾಗಿತ್ತು, ಸ್ಟ್ರೋಕ್ ಆದಂಗೆ ಇದಾಗಿತ್ತು. ಅಂದರೆ ಆಪ್ರೇಷನ್ ಆದ್ದರಿಂದ ಅದು ಪ್ರಾಬ್ಲಮ್ ಅಂದರೆ ಪಾರ್ಶ್ವವೇ ಇಲ್ಲ, ಆಪ್ರೇಷನ್ ಆದ್ದರಿಂದ ಸೈಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ಎರಡು ಸೈಡಲ್ಲಿ. ಓಕೆ ಓಕೆ. ಆಪ್ರೇಷನ್ ಆಗಿ ಅವ್ರಿಗೆ ಒಂದು ಸೈಡು ಪ್ರಾಬ್ಲಮ್ ಆಗಿತ್ತು, ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಅರ್ಧ ಭಾಗ, ದೇಹದ ಅರ್ಧ ಭಾಗ, ನಿಮ್ಗೆ ಗೊತ್ತಿರಲಿ, ಎಲ್ಲೋ ನಮ್ಮ ಕೈನ ಒಂದು ಹೆಬ್ಬೆರಳ ಇದು ಇದೇ ನೋವು ಆದರೆ ನಮ್ಗೊಂದು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇಹದ ಅರ್ಧ ಭಾಗಕ್ಕೆ ಆ ಥರ ಸಮಸ್ಯೆ ಆದಾಗ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಸುಸ್ತಾಗುತ್ತೆ ಅಂದಾಗ, ನಿಜವಾಗ್ಲೂ ಹೇಳ್ತೀನಿ ನನಗೆ ಆಸ್ತಿ ಹಣ ಐಶ್ವರ್ಯ ಏನೂ ಬೇಡ ಅಪ್ಪ, ಸರಿ ಹೋದರೆ ಸಾಕು ಅಂತ ಅನಿಸುತ್ತೆ. ಆದರೆ ತಾರಾನಾಥ್ ಅವರು ಅರ್ಧ ದೇಹದ ನೋವನ್ನು ಅನುಭವಿಸಿದ್ರು. ಸರ್ ಈಗ ನಿಮ್ಮ ಸರಿ ಹೋಗಿದೆ ಅಂತ ಅನಿಸುತ್ತಾ ನಿಮಗೆ? 90% ಸಾಧಾರಣ ಕರೆಕ್ಟ್ ಆಗಿದೆ ಈಗ 4 ತಿಂಗಳಿಂದ. ಮತ್ತೆ ಮೆಟ್ಟಲ್ಲಿ ಹತ್ತಲಿಕ್ಕೆ ಉಸ್ತಾಗ್ತಿತ್ತು, ಇದಾಗ ಈಗ ಅಂಥ ಪ್ರಾಬ್ಲಮ್ ಯಾವುದು ಬರ್ತಾ ಇಲ್ಲ. ಮಾತಿನ ಸ್ವಲ್ಪ ತಡಿತೇ, ಮತ್ತೆ ಯಾವುದು ಸಮಸ್ಯೆ ಇಲ್ಲ ಈಗ. ಓಕೆ, ಅಂದರೆ ನೀವು ಮೊದಲು ಇಷ್ಟು ಮಾತಾಡ್ತಿರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ತಡಿತಾ ಇತ್ತು, ತುಂಬ ತಡಿತಿತ್ತಲ್ಲ. ತಾರನಾಥ್ ಅವ್ರಿಗೆ ಮೊದಲು ಮಾತನಾಡೋಕ್ಕೂ ಸಮಸ್ಯೆ ಆಗೋದು, ಮೆಟ್ಲತ್ತಕ್ಕೆ ಆಗ್ತಿರಲ್ಲ, ಸುಸ್ತಾಗೋದು ಅಂತ. ಜೀನಿ ಇವರ ಜೀವನದಲ್ಲಿ ಬದಲಾವಣೆ ತಂದಿರೋದೇನು ಅಂತಂದರೆ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅಂದರೆ ಅವ್ರು ಹೇಳಿ 90%. ಸೊ ಫೈನಲಿ ಜನಕ್ಕೆ ಏನು ಹೇಳ್ತೀರಾ ಈ ಜೀನಿ ಬಗ್ಗೆ? ಎಲ್ಲರೂ ನಮ್ಮ ಸಿರಿಧಾನ್ಯವನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ, ಸಾಧಾರಣ ಜಂಕ್ ಫುಡ್ ಎಲ್ಲ ತಿನ್ನಬೇಡಿ ಅಂತ ಹೇಳ್ತೇನೆ. ಜಂಕ್ ಫುಡ್ ಎಲ್ಲ ತಿನ್ನಬೇಡಿ, ಸಿರಿಧಾನ್ಯ ಬಳಸಿ ಅಂತ ಹೇಳ್ತೀನಿ, ಸಾಧಾರಣ ಜಾಸ್ತಿಯಾಗಿ ಬಳಸಿ ಅಂತ ಹೇಳ್ತೀನಿ ಎಲ್ರಿಗೂ. ಈಗ ನಿಮ್ಮ ಈಗ ನಿಮ್ಮ ಕಾಮನ್ ಆಗಿ ಈಗ ನಿಮ್ಮ ಸಮಸ್ಯೆ ಓಕೆ ಅರ್ಥ ಆಯಿತು, ನಮ್ಮ ಎಲ್ಲ ಜನರ ಆರೋಗ್ಯ ಸಮಸ್ಯೆ ಕಾರಣ ಏನು ಅಂತಿರತ್ತವ ಈಗ? ಕಾರಣ ಅಂದರೆ ಅದು ಫುಡ್ಡಲ್ಲಿ ಮಿಕ್ಸ್ ಆಗಿ ಪಾಯ್ಸನ್ ಆಗಿ ಬರ್ತದೆ, ಈಗೆಲ್ಲ ಅದನ್ನೇ ತಿಂತಾ ಇದ್ದಾರೆ ಎಲ್ಲ, ಫುಡ್ ಕ್ಲೀನ್ ಇರೋದಿಲ್ಲ. ಅದೇ ನಾವು ಸಿರಿಧಾನ್ಯ ಯೂಸ್ ಮಾಡ್ಬೇಕು, ಹಿಂದಿನವರೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಸಿರಿಧಾನ್ಯವನ್ನು, ಅದರ ಬಗ್ಗೆ ಸಾಧಾರಣ ಜ್ಞಾನ ಇಲ್ಲ ಹೆಚ್ಚಿನವರಿಗೆಲ್ಲ. ಅದನ್ನು ನೀವು ಕರ್ನಾಟಕ ಟಿವಿಯವರೆಲ್ಲ ಪ್ರಚಾರ ಮಾಡಿದ್ದೆ, ಅದನ್ನು ನಮಗೆಲ್ಲ ಗೊತ್ತಾಯ್ತು ಈಗ, ಅದೇನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ ಕೂಡ. ತರನಾಥ್ ಅವ್ರು ಹೇಳ್ತಿದ್ದಾರೆ ನಾವು ಕರ್ನಾಟಕ ಟಿವಿ ನಾವು ಆ ಥರದ್ದು ಏನೂ ನಾವೇನು ಇದು ಮಾಡಲಿಲ್ಲ. ಯಾಕೆ ನಾನು ಹೇಳಿದ್ನಲ್ಲ, ನಮ್ಮ ಅಜ್ಜಿ ತಾತ ಮುತ್ತಾತ ಹಿಂದಿನ ಕಾಲದವ್ರು ಬಳಸ್ತಿದ್ರು ಫುಡ್ನ, ಅದನ್ನು ನಾವು ಮರೆತ್ವಿ, ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿದ್ವಿ, ಸಂಪಾದನೆ ಬಂತು ಅಂತ ಜಂಕ್ ಫುಡ್ಡು ಪಿಜ್ಜಾ ಬರ್ಗರು ಸಿಕ್ಕ ಸಿಕ್ಕ ತಿನ್ನಕ್ಕೆ ಶುರು ಮಾಡಿದ್ವಿ, ಎಲ್ಲ ತಿನ್ನಕ್ಕೆ ಶುರು ಮಾಡಿದ್ವಿ, ಮತ್ತು ಆರೋಗ್ಯ ಹಾಳಾಯಿತು. ಈಗ ಆರೋಗ್ಯ ಹಾಳಾಗಿದೆ, ಸರಿ ಮಾಡ್ಕೋಬೇಕು, ಮತ್ತು ಅದೇ ಸಿರಿಧಾನ್ಯಗಳು ಬರ್ತಾ ಇದ್ದೀವಿ. ತರನಾಥ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಮ್ಮ ಅಕ್ಕಪಕ್ಕ ನಮ್ಮ ನೆಂಟ್ರಿಸ್ಟಿಗೆ ಯಾರು ಸಮಸ್ಯೆ ಆಯ್ತು ಅವ್ರಿಗೆಲ್ಲ ಜೀನಿ ಕೊಟ್ಟೆ ಸರಿ ಹೋಯಿತು ಅಂತ. ಈಗ ಎಲ್ರಿಗೂ ನಾವು ಹಂಚಬೇಕಾಗಿರೋ ಸಂತೋಷವನ್ನು ಹಂಚಬೇಕು ಅಂದರೆ ಜೀನಿ ಹಂಚಿದ್ರೆ ಸಾಕು. ನೀವು ಯಾರಿಗಾದರೂ ಖುಷಿ ಪಡಿಸ್ಬೇಕು, ಚೆನ್ನಾಗಿರ್ಬೇಕು ಅವರೆಲ್ಲ ಅಂತಂದರೆ, ನೀವೇನು ವಜ್ರ ವೈಡೂರ್ಯ ಆಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಜಸ್ಟ್ ಜೀನಿ ಕೊಟ್ಟರೆ ಸಾಕು, ಸಮಸ್ಯೆ ಇದ್ರೆ ಅಂತಲ್ಲ, ಆರೋಗ್ಯ ಚೆನ್ನಾಗಿರಬೇಕು ಅಂದರೂ ಸಾಕು, ಜೀನಿ ಕೊಟ್ಟರೆ ಸಾಕು ಅನ್ನೋದು ತಾರನಾಥ್ ಅವರ ಮಾತು. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ, ಯಾಕಂದರೆ ಅವರು ಭಾಳ ಖುಷಿ ಆಗ್ತಿದೆ ಅಂತಂದರೆ, ನನಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಮಾತಾಡ್ತಿದ್ದೀನಿ, ನನಗೆ ಸುಸ್ತಾಗೋದು, ಸುಸ್ತಾಗ್ತಿಲ್ಲ, ಚೆನ್ನಾಗಿದ್ದೀನಿ, ನಾನು 10 ಜನಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ಮುಕ್ತಾರ್ ಅಂತ. ಮುಕ್ತಾರ್ ಅವ್ರು ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಎಲ್ಲ ಸೌಖ್ಯ. ಓಕೆ, ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ? ಕೆಲಸ ಇದೆಲ್ಲ? ಎಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಮುಕ್ತಾರ್ ಅವರೇ, ಈಗ ನಾ ಆರೋಗ್ಯ ಕಳೆದ 3 ತಿಂಗಳ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಏನಾಗಿತ್ತು 3 ತಿಂಗಳಿಂದ? 3 ತಿಂಗಳ ಮೊದಲು ನಾನು ಕರ್ನಾಟಕ ಟಿ ವಿ ನೋಡಿದೆ, ಅದರಲ್ಲಿ ನಮಗೆ ಜಿನಿಯ ಬಗ್ಗೆ ಮಾಹಿತಿ ಸಿಕ್ಕಿತು. ಅದರ ನಂತರ ಜಿನಿ ಅವರಿಗೆ ಫೋನ್ ಮಾಡಿದೆ, ಅವರು ಹೇಳಿದ್ದು ಪ್ಯಾಕೆಟ್ ನನಗೊಂದು ಕಳಿಸಿಕೊಡಿ. ಅದು ತಗೊಂಡು ಒಂದು 15 ದಿನದ ನಂತರ ನನಗೆ ಅದರಲ್ಲಿ ತುಂಬ ಉಪಕಾರ ಆಯಿತು. ಒಂದಂದರೆ ನನ್ನ ಇನ್ಫ್ಯಾಕ್ಟ್ ನನ್ನ ಐಸ್ ಸ್ವಲ್ಪ
ಬ್ರ್ಯಾರ್ ಇತ್ತು, ಅದರ ನಂತರ ಕ್ಲಿಯರ್ ಉಂಟು. ಓದಲಿಕ್ಕೆ ಏನೀಗ ತೊಂದರೆ ಇಲ್ಲ. ಕನ್ನಡಕ ಬೇಕಂತ ಬಂದಿದ್ದೆ. ಮೊದಲು ಕನ್ನಡಕ ಆಗ್ತಿದ್ರಾ? ಮೊದಲು ಕನ್ನಡಕ ಆಗ್ತಿದೆ. ಅದು ಈಗ ಓದಲಿಕ್ಕೆ ನಾನು ಕನ್ನಡಕ ಯೂಸ್ ಮಾಡೋದಿಲ್ಲ. ಸೆಕೆಂಡ್ ವೇ ನನಗೆ ಡೈಜೆಸ್ಟ್ ಮತ್ತು ಹೆಲ್ತ್ಲಿ ಬೇಸ್ ಅಂದರೆ ಭಾರಿ ಪ್ರಶ್ನೆ ಅದು. ಯಾಕಂದರೆ ಯಂಗ್ ಜನ್ರೇಷನ್ನಾಗೆ ಟೈರ್ಡ್ನೆಸ್ ಇಲ್ಲ ಅದರಿಂದ. ಹೀಗಾಗಿ ಮತ್ತು ನಮ್ಮ ಫ್ಯಾಮಿಲಿಗೆ ಕೊಟ್ಟೆ. ಅದರ ನಂತರ ನನ್ನ ಫ್ರೆಂಡ್ ಸರ್ಕಲ್ ಬಾಂಬೆಯವರಿಗಿದ್ದರು, ಅಲ್ಲಿಗೆ ಹೇಳಿದೆ. ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಈಗ 2 ತಿಂಗಳಿಂದ. ಅಲ್ಲಿಂದ ಕೂಡ ಒಳ್ಳೆ ರಿಸಲ್ಟ್ ಉಂಟು. ಅವರ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ತಂದರೆ ಅವರ ಒಂದು ವೈಫ್ ಇದ್ದಾರೆ, ಅವರದ್ದು ಸ್ವಲ್ಪ ಇದು ಬರ್ತದೆ ಅಂತಂದರೆ ಸರ್ಲಿಂಗ್ ಬರ್ತಾ ಇತ್ತು ನಿಂತು ಟೀಚರ್ಸ್ ಅವರು. ಈಗ ಅದರಲ್ಲಿ ಅವರಿಗೆ ಓಕೆ ಆಗಿದೆ. ಸೆಕೆಂಡ್ ನನ್ನ ಫ್ಯಾಮಿಲಿಯಲ್ಲಿ ಒಂದು 10-12 ಫ್ಯಾಮಿಲೀಸ್ ಈಗ ಉಡುಪಿಯಿಂದ ಮಂಗಳೂರು, ಮಂಗಳೂರು ಟು ಬಾಂಬೆ. ಇಷ್ಟಕ್ಕೆ ನನ್ನ ಅಭಿಪ್ರಾಯನ ಕೊಟ್ಟು ಅವರೀಗ ತಗೊಳ್ತಾಯಿದ್ರು. ಒಳ್ಳೆಯ ಅಭಿಪ್ರಾಯ ಈ ಬಗ್ಗೆ ಬಂದಿದೆ. ಗಿನಿಯಿಂದ ನಮಗೆ ತುಂಬ ಉಪಕಾರ ಆಗಿದೆ. ಅದರಲ್ಲದೆ ಹೆಲ್ತ್ಲಿ ಉಂಟಲ್ಲ, ಭಾರಿ ಉಂಟು. ಡೈಜೆಸ್ಟ್ ಆಗಲಿ, ಗ್ಯಾಸ್ಟಿಕ್ ಆಗಲಿ, ಈ ಮೂರು ನನ್ನ ಬಗ್ಗೆ. ನನಗೆ ಬೇರೆ ಏನಿಲ್ಲ, ಶುಗರ್ ಆಗಲಿ ಇದಾಗಲಿ. ನನ್ನ ತಮ್ಮನಿಗೆ ಉಂಟು, ಆದರೆ ಅವನು ತಮ್ಮ ಯೂಸ್ ಮಾಡ್ತಾ ಇದ್ದಾನೆ, ಅದರಿಂದ ಅವನಿಗೆ ಒಳ್ಳೆ ಬೆನಿಫಿಟ್ ಸಿಗ್ತಾನೆ. ಈಗ ಅವನು ಅದು 3rd-4th ತಿಂಗಳು ಈಗ ಯೂಸ್ ಮಾಡ್ತಾ ಇದ್ದಾನೆ. ಅದೇ ಈಗ ಮದ್ದೆಲ್ಲ ಕಡಿಮೆ ಮಾಡಿದ್ದಾನೆ. ಎಸ್, ಮುಕ್ತಾರ್ ಅವ್ರಿಗೆ ಮೊದಲು ಪೇಪರ್ ಓದಬೇಕಾದ್ರೆ ಕರ್ನಾಟಕವನ್ನು ಬಳಸೋರು. ಜೀನಿ ಅಂದರೆ ಕೇವಲ ಬಿ ಪಿ ಶುಗರ್ ರಾಮಬಾಣ ಅಂತ ಹೇಳಿದ್ರಲ್ಲ ಶಿವು, ಏನಿದು ಅಂತ ಸಕಲ ಕಾಯಿಲೆಗಳಿಗೂ ಸಕಲ ಸಮಸ್ಯೆಗಳಿಗೂ ಜೀನಿ ರಾಮಬಾಣ ಅಂತ ಹೇಳ್ಬೋದು. ಯಾಕೆಂದರೆ ಇವರು ಇದುವರೆಗೂ ನಾವು ವಿಷಯ ಬಗ್ಗೆ ಚರ್ಚೆ ಮಾಡಿಲ್ಲ. ಲಾಸ್ಟ್ ಟೈಮ್ ನಾವು ಜಿಮ್ಮಿ ಅವ್ರ ಹತ್ರ ಮಾತಾಡ್ತಾ ಹೇಳಿದ್ರು ಅವರು, ಮುಕ್ತಾರ್ ಅವರು ಈ ಹಿಂದೆ ಪೇಪರ್ ಓದಬೇಕಾದ್ರೆ ಕರ್ನಾಟಕವನ್ನು ಬಳಸೋರು, ಈಗ ಕರ್ನಾಟಕವನ್ನು ಬಳಸಿಲ್ಲ. ಇಷ್ಟು ವರ್ಷದಲ್ಲಿದ್ದಂಥ ಏನು ಆ ಸಮಸ್ಯೆ ಜೀನಿ ತೊಗೊಂಡ ಮೇಲೆ ಕಡಿಮೆ ಆಯಿತು. ಮತ್ತು ಇನ್ನೊಂದು ಅಂದರೆ ಗ್ಯಾಸ್ಟಿಕ್ ಇತ್ತು, ಗ್ಯಾಸ್ಟಿಕ್ ಕಡಿಮೆ ಆಯಿತು. ಸರ್, ಎಷ್ಟು ವರ್ಷ ನಿಮಗೀಗ? ಈಗ 60. 60 ವರ್ಷ. ಬಟ್ 60 ವರ್ಷದವ್ರು ಜೀನಿ ತಗೊಂಡ ಮೇಲೆ ಈಗ ಉಲ್ಲಾಸ, ಬಾಡಿ, ನಮ್ಮ ದೇಹ ಭಾರ ಇಲ್ಲ, ಆ್ಯಕ್ಟಿವ್ ಇದ್ದಾರೆ. 30 ವರ್ಷದ ಯುವಕನ ಥರ ಆಗ್ಬಿಟ್ಟಿದ್ದಾರೆ, 25-30 ವರ್ಷ ಥರ. ಏನು ಹೇಳ್ತೀರಾ ಸರ್? ಬರೀ ಇಷ್ಟೇ ಅಲ್ಲ, ಇವರು ಇವರ ಮನೆಯವ್ರಿಗೆ, ಇವರ ಸಂಬಂಧಿಕರಿಗೆ, ಪರಿಚಯಸ್ಥರಿಗೆ ಎಲ್ರಿಗೂ ಸಹ ಜೀನಿಯನ್ನು ಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ನೀವು ಹೇಗೆ ನಿಮ್ಮ ಬಂಧುಗಳಿಗೆ ಏನೋ ಗಿಫ್ಟ್ ಕೊಡ್ತಿರಲ್ಲ, ಒಡವೇನೋ ವಸ್ತುಗಳನ್ನೋ, ಅದ್ರ ಬದಲು ಅಟ್ಲೀಸ್ಟ್ ಈ ಥರ ಆರೋಗ್ಯವಂತ ಆಹಾರವನ್ನು ಕೊಡಿ ಅವ್ರಿಗೆ, ಸಿರಿಧಾನ್ಯಗಳನ್ನ ಕೊಡಿ, ಜೀನಿಯನ್ನು ಕೊಡಿ. ಕೊಡೋದ್ರಿಂದ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಅವರು ಖುಷಿಯಾಗಿರ್ತಾರೆ ಅಂತ. ಸೊ ಫೈನ್ ಥಿಂಗ್, ಮುಕ್ತಾರ್ ಸರ್ ಭಾಳ ಒಂದೊಳ್ಳೆ ಕೆಲಸ ಮಾಡಿದ್ರು.